ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೀನಶ್ರೀ. ನಾನ್ ಸ್ಟಾಪ್ ಆಗಿ ನಗಿಸೋ ಹೊಸ ಜೋಕ್ಸ್, ನಿಮ್ಮನ್ನ ರಿಲ್ಯಾಕ್ಸ್ ಮಾಡೋ ಮಾತುಗಳು, ಹಾಸ್ಯ ಸಾಮ್ರಾಟರಿಬ್ಬರ ಹಾಸ್ಯಾವತಾರ. ಇದೇ ಹೊತ್ತಿನ ವಿಶೇಷ ಕಾಮಿಡಿ ಎಕ್ಸ್ಪ್ರೆಸ್. ಒಂದು ಕ್ಷಣದ ನಗು ನಮ್ಮ ಇಡೀ ದಿನಕ್ಕೆ ಬೇಕಾಗುವಷ್ಟು ನೆಮ್ಮದಿ ಕೊಡುತ್ತೆ. ಒಂದಿಷ್ಟು ಹಾಸ್ಯ ಲೀಲೆಗಳು ನಮ್ಮ ಮನಸ್ಸಿಗೆ ಖುಷಿಯನ್ನ ನೀಡುತ್ತೆ. ಹಾಗಂತಾನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸ್ಯ ದಿಗ್ಗಜ ಪ್ರಾಣೇಶ್ ಹಾಗೂ ಪ್ರೊಫೆಸರ್ ಕೃಷ್ಣೇಗೌಡರು ನಿಮ್ಗಾಗಿ ದಿ ಬೆಸ್ಟ್ ಜೋಕ್ಸ್ ಹೇಳ್ತಾರೆ. ಕೇಳಿ ಎಂಜಾಯ್ ಮಾಡಿ. ನಮ್ಮ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಹೆಣ್ಮಕ್ಕಳು ಬರ್ತಾ ಇದ್ದಾರೆ. ಯಾಕಂದ್ರೆ ನಗುವಂತ ಶಕ್ತಿ ಅವರಿಗೆ ಮಾತ್ರ ಐತಿ. ಇವತ್ತು ಬೇಕಾದ ಚಿಂತಿರ್ಲಿ ಅವ್ರ ನಕ್ಕ ಮರಿತಾರ, ಅದಕ್ಕ ಹೆಣ್ಮಕ್ಳು ಚಂದ ಇರ್ತಾರ ನಮಕ್ಕಿಂತ. ನೋಡಿರ್ಬೇಕಾರ ನಮಕ್ಕಿಂತ ಸಣ್ಣ ವಯಸ್ಸಿರುವಲ್ತಾಕ, ನಮಕ್ಕಿಂತ ಬಣ್ಣ ಹೆಂಗ ಇರುವಲ್ತಾಕ, ಅದು ನೀಟಾಗಿ ಕಾಣುವಂಗ ಅವ್ರು ಕಾಣಿಸ್ತಾರ. ಹೆಣ್ಮಕ್ಳು ನಮಗಿಂತ ಚಂದ ನೋಡಿರ್ಬೇಕಾದ್ರ ಈಗಲ್ಲ ಆಮೇಲೆ, ಮತ್ತ ಈಗ ಎದ್ದು ನಿಂತು ನೋಡಂಗಾವ. ಯಾಕಂದ್ರೆ ನಗ್ತಾರ, ಮಾತು ಬೇಕು, ಹವ್ಯಾಸಗಳದಾವ, ಸಂಗೀತ ಕೇಳ್ತಾರ, ಹಾಡು ಹಾಡ್ತಾರ, ಮಾತಾಡ್ತಾರ, ಬಗಲ ಗೆಳತಿಯರನ್ನ ಕರ್ಕೊಂತಾರ. ವಾಕಿಂಗ್ ಹೆಣ್ಮಕ್ಳು ಮಾಡೋದೇ ಬೇಕಿಲ್ರಿ. ನಗೋದ್ರಿಂದ ಎಂಡಾರ್ಫಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ಬಿಡುಗಡೆ ಆಗ್ತದೆ ನಮ್ಮ ಸ್ನೇಹಿತರೆ ದೇಹದೊಳಗೆ, ಮನುಷ್ಯನ ದೇಹದೊಳಗೆ. ಅದೇ ಬಿ ಪಿ, ಶುಗರ್ನ ಕಡಿಮೆ ಮಾಡೋದು, ಮುಖಕ್ಕೆ ಸೌಂದರ್ಯ ಕೊಡೋದು, ನಕ್ಕ ನಕ್ಕ ಅವರಷ್ಟು ಚಂದ ಅದರ. ಇವು ವಾಕಿಂಗ್ ಮಾಡ್ತಾರೆ, ಹೊಟ್ಟೆ ಬಂತಂದ್ರೆ ಸಾಕು ಟೀ ಅಂತ ಹೇಳ್ತವೆ. ಅಲ್ಲಿ ಗ್ರೌಂಡ್ನ್ಯಾಗ ನೋಡ್ರಿ, ನಿಮ್ಮ ಕಿತ್ತೂರು ಯಾರ ವಾಕಿಂಗ್ ಮಾಡೋ ಗ್ರೌಂಡ್ ನೋಡ್ರಿ, ಬರೇ ಗಣಮಕ್ಳು ಮಾಡ್ತಿರ್ತಾವ್ರಿ. ಹೆಣ್ಮಕ್ಳು ಇಲ್ಲ ಇಲ್ಲ, ಎಂಟೂವರೆ ಆದ್ರೂ ಮನೆಗೆ ಹೋಗಂಗಿಲ್ಲ ಇವು. ಯಾಕ್ರಿ ಪಾಟೀಲ್ರ, ಎಂಟೂವರೆ ಆತ ನಾ ವಾಕಿಂಗ್ ಮುಗಿದಿಲ್ಲೇನ? ಏನೈತ್ರಿ ಮನೆಯಾಗ ಎಲ್ಲ ಹಾಕಿದಾರೆ, ನಮ್ದು ಏನಿಲ್ಲ, ನಮ್ದೆಲ್ಲ ಪುಂಗಿ ಬಂದೋಗ್ಯದ್ರಿ. ನಿರುತ್ಸಾಹ ಗಂಡಸರಿಗೆ ಜೀವನದೊಳಗೆ ಉತ್ಸಾಹನ ಉಳಿದಿಲ್ಲ. ಕಿತ್ತೂರು ಉತ್ಸವ ಅಂತ ಇಲ್ಲಿ ಇಷ್ಟು ಮಂದಿ ಬಂದ್ರು, ಕೆಲವರು ಸುಮ್ಮನೆ ಗುಡ್ಡದಾಗ ಅಡ್ಡಾಡ್ತಿರ್ತಾವ ನೋಡ್ಬೇಕು ನೀವು. ಅಲ್ಲೋ ಊರಾಗ ಉತ್ಸವ ಐತೆ, ಏನೈತಿಲ್ಲ ಎಲ್ಲದೋ ಬೇಸರನ. ಹಿಂಗಾಗಿ ಜಲ್ದಿ ಸಾಯಾಕತ್ತೀವಿ ನಾವು ಗಂಡಮಕ್ಳು. ಹೆಣ್ಮಕ್ಳು ಆಯುಸ್ಸು ಜಾಸ್ತಿ ಆಗಾಕತ್ತೈತೆವ ನಿಮ್ಗೆ? ನಾವು ಸುಮ್ಮನೆ ಎ ಸಿ ಆಡಿಟೋರಿಯಂನಾಗ ಬೆಂಗಳೂರಾಗ ಮಾತಾಡೋರು ನಾವು. ಎ ಸಿ ಆಡಿಟೋರಿಯಂ ಅಂದ್ರೆ ಹಿಂಗೆ ಇರ್ತಾರೆ, ಇದು ಪ್ರಕೃತಿ ಎ ಸಿ, ಅವ್ರದ್ದು ಆರ್ಟಿಫಿಷಿಯಲ್. ಆದ್ರೆ ಆರ್ಟಿಫಿಷಿಯಲ್ ಎ ಸಿದೊಂದು ಏನೈತೆ ಅಂದ್ರೆ, ಹೆಚ್ಚಾತಂದ್ರೆ ಕಮ್ಮಿ ಮಾಡ್ಕೊಳಕ್ಕೆ ಬರ್ತೈತೆ ರೀ. ಬೆಚ್ಚಗಾಕ ಸ್ವಲ್ಪ ವಾರ್ಮ್ ಅಪ್ ಮಾಡ್ತಾರೆ, ವಾರ್ಮರ್ ಜಾಸ್ತಿ ಮಾಡ್ತಾರೆ. ಇದು ಏನೈತಿ, ಇದು ಓಪನ್ ಎ ಸಿ, ಇದು ಇನ್ನೊಂದು 15-20 ಮಿನಿಟ್ ಆದ್ರೆ ತಳ ಎ ಸಿ ಶುರುವಾಕೈತಿ, ಇಲ್ಲ ಕುಂತವ್ರು ಸಹಿತ ಎದ್ದು ಹೋಗಾಕೈತಿ ಬಿಡ್ತೀರಿ. ಈಗಾಗಲೇ ನೋಡಿ ಬಂದು ಕುಂತ್ರೆ ಟೊಪಿ ಗಿಪಿಗೆ ಏನಿದ್ದಿಲ್ಲ, ಸೆರಗ ಅವರೆಲ್ಲ ಹೆಗಲ ಮ್ಯಾಗೆದ್ದು ಈಗ ಮೆತ್ತಗ ತಲೆಗೆ ಬಂದವು. ಈಗ ಇವ್ರು ಮೆಲ್ಲಕಂಗ ಟೊಪಿಗೆ ಕಿವಿಗೆ ತಂದು ಕಾಣಕತ್ತಾರ, ಮೆಲ್ಲಕ ಸೈತತ್ತ ಬರಲಿ ಐತತ್ತ ಬರಲಿ ಅಂತ ಕರೆಯಕೈತಾರ ಮಂದಿನ. ಹ್ಞೂ, ಅವಾಗ ಇಬ್ಬಿಬ್ರು ಒಂದೊಂದು ಚೇರಿ ಕುಂತಿದ್ದರು, ಈಗ ಮೂರು ಮಂದಿ ಎರಡು ಚೇರಿ ಕುಂದ್ರಾಕತ್ತಾರ. ಈಗ ಅಂದ್ರೆ ಇದು ಚಳಿ ಜಾಸ್ತಿ ಆಯ್ತು ಅನ್ನೋದ್ರ ಲಕ್ಷಣ. ನಗುವಿಗೆ ಬಹಳ ದೊಡ್ಡ ಶಕ್ತಿ ಇದೆ. ಲಾಫ್ಟರ್ ಇಸ್ ದಿ ಬೆಸ್ಟ್ ಮೆಡಿಸಿನ್. ನಗುವಿನಂಥ ಔಷಧ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ನಿಮ್ಮ ಹಾರ್ಟ್ ಟ್ರಬಲ್ ಆಯ್ತಿ, ಎದಿ ಬಡ್ಕೊಳಕತ್ತೈತಿ, ಸರ್ಜರಿ ಮಾಡಿಸ್ಬೇಕು ಅನ್ನುವಂಥ ಡಾಕ್ಟರ್ ತಗ ಹೋಗ್ಬಾರ್ದ್ರಿ, ನೀವೇ ಟೆಸ್ಟ್ ಮಾಡಿಕೋಬೇಕು. ಹೆಂಗೆ? ಕೈ ತೊಗೊಂಡು ಎದಿ ಮೇಲೆ ಇಟ್ಕೊಂಡು ಕೈ ಆಡಿಸ್ಕೋಬೇಕು. ಇಲ್ಲಿಂದ ಹೈವೇ ಬಂದಂಗೆ ಬರ್ಬೇಕು, ಈ ಕೈ ಹೈವೇ ಮ್ಯಾಗ ಬಂದಂಗೆ. ಇಲ್ಲಿ ಬಂದು ಇಲ್ಲಿ ಬೋ ಅನ್ಬಾರ್ದು, ಹೊಟ್ಟಿ ಎದಿಯಿಂದ ಸ್ವಲ್ಪ ಮುಂದೆ ಬಂತು ಅಂದ್ರೆ ಹಾರ್ಟ್ ಟ್ರಬಲ್ನಾಗ ಐತೆ ಅಂತ ತಿಳ್ಕೊಬೇಕಂತ್ರಿ. ಆದಷ್ಟು ಹೊಟ್ಟಿ ಒಳಗೆ ಎಳ್ಕೊಳ್ರಪ್ಪ, ಹಿಂಗೆ ಸುಮ್ಮನೆ ನೀವು ಎಳ್ಕೋಬಾರ್ದು, ಅದ ಹೋಗ್ಬೇಕು. ಈ ನಮ್ಮ ಉತ್ತರ ಕರ್ನಾಟಕದಾಗ ಇಂಥವ್ರ ಅಂತ ಇರಂಗಿಲ್ಲ ರೀ. ಬೆಂಗಳೂರಾಗ ಮಾತಾಡೋದು ಭಾಳ ಸುಲಭ ರೀ, ಯಾಕಂದ್ರೆ ಟ್ಯೂನ್ ಆಗಿ ಬಂದಿರ್ತಾರೆ. ಅವ್ರು ಇಂಥದ ಕೇಳಬೇಕು ಅಂತ ಟ್ಯೂನ್ ಆಗಿ ಬಂದಿರ್ತಾರೆ, ಅವ್ರ ಮುಂದೆ ಏನೋ ಮಾತಾಡಿದ್ರೆ ಚಂದ ಆಕೈತೆ. ಇಲ್ಲಿ ಎಲ್ಲರೂ ಬಂದಿರ್ತಾರೆ ರೀ, ಇದೊಂಥರ ಕಾಯಿಪಲ್ಲೆ ಮಾರ್ಕೆಟ್ ಇದ್ದಂಗೆ. ಕ್ಯಾಬೇಜ್ ಐತೆ, ಸೌತಿಕಾಯಿ ಐತೆ, ನುಗ್ಗಿಕಾಯಿ ಐತೆ, ಬೆಳ್ಳುಳ್ಳಿ ಅದಾವ, ಉಳ್ಳಾಗಡ್ಡೆ ಹಸಿಮೆಣಸಿನಕಾಯಿ ಅದಾವ, ದೊಣ್ಣೆ ಮೆಣಸಿನಕಾಯಿ ಅದಾವ. ಹೌದಾ? ಒಂಥರ ಮಾರ್ಕೆಟ್ ಇದ್ದಂಗೆ, ಕಾಡು ಇದ್ದಂಗೆ, ಎಲ್ಲ ಥರದ ಜನ. ಅವು ಪಾರ್ಕ್ ಇದ್ದಂಗೆ ರೀ, ಬೇಕು ಬೇಕಾಗುವ ಬೆಳೆಸಿರ್ತಾರೆ ಅಲ್ಲಿ ಪಾರ್ಕ್ನಾಗ. ಹಂಗೆ ಎರಡೂ ಕಡೆ ಮಾತಾಡಿಸ್ಬೇಕು, ಎರಡೂ ಕಡೆ ಮಾತಾಡುವಂಥ ಶಕ್ತಿಯನ್ನು ಆ ಭಗವಂತ ನಮಗೆ ಕೊಡ್ತಾನೆ. ನಿಮ್ಮ ಋಣ ತೀರಿಸೋಕೆ ಇನ್ನು ಎಷ್ಟು ಜನ್ಮ ನಾನು ಇಲ್ಲೇ ಉತ್ತರ ಕರ್ನಾಟಕದ ಹುಟ್ಟಬೇಕು ನನಗೆ ಗೊತ್ತಿಲ್ಲ ಸರ್. ಭಾಳ ಜನ ಸೇರ್ತೀರಿ, ಭಾಳ ಸಂತೋಷ ಪಡ್ತೀರಿ. ನನ್ನನ್ನು ಇವತ್ತಿಷ್ಟು ಖ್ಯಾತಿ ಮಾಡಿದ್ದೆ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಸ್ನೇಹಿತರು. ಈ ಭಾಷಾ ಹಿಡ್ಕೊಂಡು ಬೆಂಗಳೂರಿಗೆ ಹೋದಾಗ ನನಗೆ ಯಾರೋ ಗಾಡ್ ಫಾದರ್ ಇದ್ದಿಲ್ಲರಿ, ಒಬ್ಬನ ಹೋದ್ ನಾನು. ಶಿವರಾತ್ರಿ ದಿವಸ ರಾತ್ರಿ 2 ಗಂಟೆಗೆ ಅವಕಾಶ ಕೊಟ್ಟರು, ಅದಾದಮೇಲೆ ಇವತ್ತು ಇಡೀ ಕರ್ನಾಟಕ ನಂದಾಗಿದೆ ಸ್ನೇಹಿತರು. ಸ್ನೇಹಿತರೆ, ಸ್ವಚ್ಛತೆ ಆಂದೋಲನದ ಬಗ್ಗೆ ಒಂದು ಮಾತನ್ನು ಹೇಳ್ಬಿಡ್ತೀನಿ ನಾನು. ನಮ್ಮ ದೇಶದಲ್ಲಿ ಇವತ್ತಿಗೂ ಶೌಚಾಲಯ ಇಲ್ಲ ಹಳ್ಳಿ ಹಳ್ಳಿಗಳಿಗೆ. ನಾವು ಒಂದು ಊರಿಗೆ ಹೋಗಿದ್ವಿ, ಊರ ಹೆಸರು ಹೇಳಂಗಿಲ್ಲ, ಹಳ್ಳಿ ಊರು ಮುಂದೆ ಕಾರ್ಯಕ್ರಮ, ತಾಲೂಕಾದಾಗ ನಮ್ಗೆ ಇಳಿಸಿದ್ರು, ಸರ್ ಇಲ್ಲಿಂದ 20 ಕಿಲೋಮೀಟರ್ ಹಳ್ಳಿ, ದಯವಿಟ್ಟು
ಕತ್ಲಾಗಿಂದ ಹೋಗೋಣ ಸರ, ಅಲ್ಲಿ ಹೆಣ್ಮಕ್ಳೆಲ್ಲ ಹುಡ್ರೆಲ್ಲ ಕತ್ಲಾಗಿಂದ ಸೇರ್ತಾರೆ, ಬೈಲಾಟ ನಾಟಕ ನೋಡಿದವ್ರು ಅಂದ್ರು. ಆತ ತುಳ್ಕೊಂಡ್ವಿ, ಕತ್ಲಾತು, ನಮ್ಮ ಕಾರ್ನ ಹಾಕೊಂತ ಹೊಂಟ್ವಿ. ಏನು ಹಳ್ಳಿ ರೀ, ಏನು ಸ್ವಾಗತ, ಸಾಲಕ ಹೆಣ್ಮಕ್ಳು ಸ್ವಾಗತಿಸಕ್ ನಿಂತಾರ್ರಿ ನಮ್ಮನ್ನ. ಏನ್ರಿ ವಯಸ್ಸಾದವ್ರನ್ನ, ನಮ್ಮ ತಾಯಿ ವಯಸ್ಸಿನವ್ರನ್ನ, ನಮ್ಮ ಮಕ್ಳು ವಯಸ್ಸಿನವ್ರನ್ನ ನಿಂದಿರಿಸಲ್ಲ ಯಪ್ಪ, ನಮಗೆ ಯಾಕೆ ಸ್ವಾಗತ? ನಾವೇನು ಎಸಿನ ಡಿಸಿನ ಮಿನಿಸ್ಟರ್ ಬೇಡ, ಸುಮ್ಮನೆ ಹೊಡ್ರಿ ಸರ ಕಾರ್ ಅಂದವ. ಹಿಂದೆ ಕುಂತವ್ ನನಗೆ ಸಮಾಧಾನ ಆಗ್ಲಿಕ್ಕೆ ಗ್ಲಾಸ್ ಇಳಿಸಿ, ಯವ್ವ ನಮ್ಮ ತಾಯಿ ವಯಸ್ಸಿನೇ ಕದೀದಿ, ನನ್ನ ಸ್ವಾಗತಕ್ಕೆ ನೀ ಯಾಕೆ ನಿಂತೀಯವ್ವ ಅಂದೆ. ಅದಕ್ಕೇನಬೇಕು ಅಯ್ಯಪ್ಪ ಲೈಟ್ ಆರ್ಸಿ ಮುಂದಕ್ಕೆ ಹೋಗ ಜಲ್ದಿ. ಯಾವ್ದಕ್ಕಂತ ಕೇಳಿ ಸರ, ಇಲ್ಲೇ ಶೌಚಾಲಯ ಇಲ್ರಿ, ಕತ್ಲಾಗೋದಕ್ಕೆ ಕಾಯ್ತಿರ್ತಾರ, ಒಂದು ಮುಂಜಾನೆಯಿಂದ ಮಲಮೂತ್ರಗಳನ್ನ ಬಂಧಿಸಿಕೊಂಡು ಈಗ ಹೊರಗೆ ಬರ್ತಾರ ರೀ ಅಂದಾಗ, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 70 ವರ್ಷ ಆಗಾಕೆ ಬಂತ ಅಂತ ನನಗೆ ಆಶ್ಚರ್ಯ. ಹಳ್ಳಿಗಳಿಗೆ ಶೌಚಾಲಯ ಇಲ್ಲ, ಅದರಂಥ ದುರಂತ ಇನ್ನೊಂದಿಲ್ಲ. ಅದಕ್ಕೆ ದಯವಿಟ್ಟು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ, ಜನರಿಗೆ, ನಾವು ಕೂಡ ಸ್ನೇಹಿತರೆ, ನಾವು ಹಾಸ್ಯ ಕಲಾವಿದರು ಒಂದು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಗೌರವಧನದಲ್ಲಿ ಬರ್ತಕ್ಕಂಥ ಸ್ವಲ್ಪ ಹಣವನ್ನು ಅದಕ್ಕೆ ಮೀಸಲಾಗಿಟ್ಟು ಶೌಚಾಲಯಗಳು ಕಟ್ಟಿಸ್ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸ್ನೇಹಿತರೆ. ಅಟ್ಯಾಚ್ಡ್ ಬಾತ್ರೂಮ್ ಇರ್ತಕ್ಕಂಥ, ಯಾವ ಬೇಕು ಅವರಿಗೆ ಸಂಡಾಸಿಗೆ ಹೋಗ್ತಕ್ಕಂಥ, ಟಾಯ್ಲೆಟ್ಗೆ ಹೋಗ್ತಕ್ಕಂಥ ಸೌಲಭ್ಯ ಇರೋರಿಗೆ ನಮಗೆ ಗೊತ್ತಾಗೋದಿಲ್ಲ. ಆದರೆ ಶೌಚಾಲಯಕ್ಕೋಸ್ಕರ ಕತ್ತಲಾಗೋರಿಗೂ ಕಾಯುವಂಥ ಮಹಿಳೆಯರ ಸ್ಥಿತಿ ಇದೆಯಲ್ಲ ಸ್ನೇಹಿತರೆ, ಅದರಂಥ ದುರಂತ ಇನ್ನೊಂದಿಲ್ಲ. ಮನುಕುಲಕ್ಕೆ ಅದೊಂದು ಶಾಪ, ಅದಕ್ಕೆ ದಯವಿಟ್ಟು ಆ ದಿಸೆಯಲ್ಲಿ ಹೆಚ್ಚು ಗಮನ ಕೊಡ್ರಿ. ಅಡ್ವರ್ಟೈಸ್ಮೆಂಟ್ ಬರಾಕತ್ತೇವ್ರಿ, ಅದಕ್ಕೆ ಮಧ್ಯಾಹ್ನದತ್ತು ವಿದ್ಯಾಬಾಲನ ಬರ್ತಾಳೆ, ಆಕೆ ಬಂದುಗಳೇ ಹಳ್ಳಿ ಮನೆಗೆ ಬರ್ತಾಳೆ ಆಕೆ, ನೋಡ್ರಿ ಅಡ್ವರ್ಟೈಸ್ಮೆಂಟ್. ಒಂದು ಹುಡುಗಿ ತಂಬಿಗೆ ತೊಗೊಂಡು ಹೋಗತ್ತೆ ಆಕೆ ಮುಂದೆ, ಎಲ್ಲಿಗೆ ಹೊರಟೆ ಮಗಳೇ ಅಂತ ಕೇಳ್ತಾಳೆ ವಿದ್ಯಾಬಾಲನ್. ಆ ಹುಡುಗಿ, ನಾನು ಬೈಲಲ್ಲಿ ಶೌಚಕ್ಕೆ ಹೋಗುತ್ತಿದ್ದೇನೆ. ಏನು ಬೈಲಲ್ಲಿ ಶೌಚ ಮಾಡುತ್ತೀಯ? ಮತ್ತೇನು ಪಡಸಾಲೆ ಕುಂದಿರ್ಬೇಕ ನಾವ? ಹೋ, ಬೈಲಲ್ಲಿ ಶೌಚ ಮಾಡಬಾರದು, ಬೈಲಲ್ಲಿ ನೀನು ಮಾಡಿದ ಶೌಚದ ಮೇಲೆ ನೊಣಗಳು ಕುಳಿತುಕೊಳ್ಳುತ್ತವೆ, ಆ ನೊಣಗಳು ಹಾಗೆ ಹಾರಿ ಬಂದು ಅನ್ನದ ಮೇಲೆ ಕುಳಿತುಕೊಳ್ಳುತ್ತವೆ. ಕೇಳಿದ್ರೆ ಭೀಕರ ಕಲ್ಪನೆ ಮಾಡಿಕೊಳ್ಳದನ್ನು ಎದಕ್ಕೆ ಮಾಡ್ತಾರೆ ಅವರು ಅಂತ. ಇನ್ನೂ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತದೆ, ಮಧ್ಯಾಹ್ನ ತಟ್ಟೆ ತುಂಬ ಬೆಳೆ ಅನ್ನ ಹಾಕಿಕೊಂಡು ಬಿಳಿಜಾಳದ ರೊಟ್ಟಿ ಇಟ್ಕೊಂಡು ಉಳ್ಳಾಗಡ್ಡಿ ಸಾಂಬಾರು ಮಾಡಿಕೊಂಡು ಇನ್ನೇನು ಉಣಬೇಕು. ಅಡ್ವರ್ಟೈಸ್ಮೆಂಟು ಡಿಂಗ್ ಡಾಂಗ್, ನಿಮ್ಮ ಮನೇದಲ್ಲ ಟಿವ್ಯಾಗ ಕಾಲಿಂಗ್ ಬೆಲ್ ತೆಗಿತಾಳೆ. ಹೋ ಅಬ್ಬಾಸ್ ಬನ್ನಿ, ಅಬ್ಬಾಸ್ ಬನ್ನಿ, ಅಬ್ಬಾಸ್ ನಿಮ್ಮ ಟಾಯ್ಲೆಟ್ನ ಹಳದಿ ಕಲೆ ಹಾಗೆ ಇದೆ. ಉಣ್ಣಾಕ ಕುಂತಾಗ ರಾವ್ ಕನ್ನಡಿ ಹಾಕಿ ಹಳದಿ ಕಲೆ ತೋರಿಸ್ತಾನವ, ಏನ ಅನ್ನ ತಿನ್ಬೇಕ ನಾವು? ಅನ್ನ ಸಹಿತ ಹಳದಿಯಾಗಿ ಕಾಣಕತ್ತಿ ಬಿಡ್ತದ. ಇವನ್ನೆಲ್ಲ ಯಾಕೆ ತೋರಿಸ್ತಾರ? ಶೌಚಾಲಯದ ಬಗ್ಗೆ ನಮ್ಮಲ್ಲಿ ಪ್ರಜ್ಞೆಯನ್ನು ಮೂಡಿಸೋದಕ್ಕೋಸ್ಕರ. ಇತ್ತೀಚೆಗೆ ನಾವು ನಮ್ಮ ಸ್ಟೂಡೆಂಟ್ಸ್ ರಿಸಲ್ಟ್ ಕೇಳಲ್ಲ, ಅವಾಗೆಲ್ಲ ಕೇಳ್ತಿದ್ದೆ, ತಿಳುವಳಿಕೆ ಇರಲಿಲ್ಲ. ಇತ್ತೀಚೆಗೆ ಯಾವನ್ನೊಬ್ಬನ ತಲೆ ಕೆಟ್ಟು ಕೇಳ್ಬಿಟ್ಟೆ, ಏಯ್ ಬಾರೋ ಇಲ್ಲಿ, ಬಂದ, ಏನು ರಿಸಲ್ಟು ಅಂದೆ. ಯಾವ ಪೇಪರು ಸರ್ ಅಂದ ಅವನು. ನನ್ನ ಕನ್ನಡ ಎಷ್ಟು? ಕನ್ನಡದಲ್ಲಿ ಎಷ್ಟೋ ಅಂದೆ. ಕನ್ನಡದಲ್ಲಿ ಕೇಳ್ತೀರಾ? 9 ಅಂದ. ಆ 9 ಸಾರ್ ಅಂದ. ನೀವು ಗಮನಿಸಿ, 94 ತಗೊಂಡವನು ಬೇಜಾರು ಮಾಡ್ಕೊಂಡು ಹೇಳ್ತಾನೆ 94 ಅಂಕಲ್, 94 ಅಂತ. ಅಂದ್ರೆ ಅವನು 98 ಬರ್ಬೇಕಾಗಿತ್ತು ಅಂತ. ಒಂದು ಈ 9 ತಗೊಂಡವನು ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ, ಎಷ್ಟು? 9 ಸಾರ್. ಅದೇ 9 ಅಂದ. ನಾ ಬರೀ 9 ಅಂದೆ. ಏನ್ ಸಾರ್ ಒಳ್ಳೆ ಪೆದ್ ಪೆದ್ರ ತರ ಕೇಳ್ತೀರಾ? 100 109 ಕೊಡ್ತಾರ ಯಾರು? ಬರೀ 9, ಬರೀ 9 ಅಂದೆ ನಾನು. ಅದೇ ಸರ್ ಹಂಗ ಹರ್ಚ್ಕಂತೀರಾ? ಏ, ನೀವು ಮಾಡೋ ಪಾಠಕ್ಕೆ ಇನ್ನೆಷ್ಟು ಬರ್ತದೆ ಅಂದ ಅವರು. ಬೇಕಿತ್ತ ನನಗಿದು ಅಂತ. ಟೋಟಲ್ ಎಷ್ಟಪ್ಪ ಅಂದೆ. ಹಂಗಂದ್ರೆ ಎಲ್ಲ ಸಬ್ಜೆಕ್ಟು ಸೇರಿ ಎಷ್ಟು? 39 ಸರ್. 40 ಬೇಕು ಪಾಸ್ ಆಗಕ್ಕೆ, ಎಲ್ಲ ಒಂದಕ್ಕೆ ತುಂಬಿದ್ರು ಪಾಸ್ ಆಗಲ್ಲ. ನೀನು ಏನ್ ಮಾಡಕ್ಕಾಯ್ತದೆ ಬಿಡಿ, ಹಣೆ ಬರ ಹಂಗದ್ ನಮ್ದು ಅಂದ. ಇದಿಂಗೆ ಪಾಸ್ ಆದ್ರೆ ನಾನೇ ಪಾಸ್ ಮಾಡಿದೆ ಅಂತಾನೆ, ಫೇಲ್ ಆದ್ರೆ ಹಣೆ ಬರ ಅಂತಾನೆ. ಇವ್ನು ಮಾನ ತೆಗಿಬೇಕು ಅಂತ ಕಾಯ್ತಿದ್ದೆ. ಕ್ಲಾಸಿಗೆ ಬಂದಿದ್ದ ಒಂದ್ ದಿವಸ, ಎಳ ಮೇಲೆ ರಾಜೇಶ್ ಅಂದೆ, ಎದ್ದ. ಎಷ್ಟು ಮಾರ್ಕ್ಸ್ ತಗೊಂಡಿದ್ಯಾ ಅಂದೆ. ಸರ್ ಅವತ್ತೇ ಹೇಳದ್ನಲ್ಲ ಸರ್, ಮರ್ತು ಬಿಟ್ರ. ಇಲ್ಲೊಂದ್ಸಲ ಹೇಳು, ಎಷ್ಟು ತಗೊಂಡಿದ್ಯಾ ಅಂದೆ. ಸರ್ ಎಲ್ಲ ಸೇರಿ 39 ಸರ್. ಹ್ಮ್, ತಗೊಂಡೋಗಿ ತೋರಿಸು ಮಾರ್ಕ್ಸ್ ಕಾರ್ಡು ನಿಮ್ಮ ಅಪ್ಪನಿಗೆ. ಯಾಕರ್ಸ್ ಮಕ್ಕೋಗಿತ್ತಾನೆ ಅಂದೆ. ಸರ್ ನಮ್ಮಪ್ಪ ಆಗ್ಲೇ ಉಗಿದ ಸರ್.
ಆಗ್ಲೇ ಮರ್ಸ್ಕಾಡ್ ತೋರಿಸ್ತಾ? ಇಲ್ಲ ಸರ್. ಮತ್ತೆ ಆಗ್ಲೇ ಯಾಕೆ ಕುಗ್ದ? ಅವ್ನು ಮೊದ್ಲೇ ಗೊತ್ತು ಸರ್ ನನ್ಗೆ ಹೋಗ್ತೇ ಏನು ಅಂತ. ಬರುವಾಗಲೇ ಊದ್ ಕಳ್ಸವನೇ ಸರ್. ಈಗ ಮಾರ್ಸ್ಕಾಡ್ ತಗೊಂಡೋಗಿ ತೋರಿಸು, ನೋಡ್ಬಿಟ್ಟು ಉಗಿತಾನೆ ನಿಮ್ಮಪ್ಪ ಅಂದೆ. ಉಗ್ದ ಸರ್. ಏನಂತ ಉಗ್ದ ಅಂದ? ಅಲ್ಲ ಕಣೋ, 600 ಮಾರ್ಕ್ಸ್ಗೆ 39 ನಂಬರ್ ತಗೊಂಡಿದ್ದೀಯಲ್ಲ, ಯಾವ ಕಳ್ಳನ ಮಕ್ಕಳು ನಿನಗೆ ಪಾಠ ಮಾಡು. ನಾವು ದೇಶ ತಿರ್ಗಕ್ಕೆ ರೆಡಿ ಇದ್ದೀವಿ. ಅದು ಏನು, ನಿರ್ಮಲಾ ಟ್ರಾವೆಲ್ಸ್ನಾಗ ಬುಕ್ ಮಾಡಿ ಗಂಡ ಹೆಂಡತಿ ಎರಡು ಮಕ್ಕಳು ಮಫ್ಲರ್ ಸುತ್ತಿಕೊಂಡು ಸ್ವೆಟರ್ ಹಾಕೊಂಡು ಇವು ಅಂತ ಅದ ಗಾಡಿಯಾಗ ಕುಂತು ಟುಬುಕ್ ಅಂತ ಅವ್ರು ಎಲ್ಲಿ ಇಳಿಸ್ತಾರೆ ಅಲ್ಲೇ ಇಳಿದು ನಮಸ್ಕಾರ ಮಾಡಿ ಮತ್ತೆ ಬಸ್ ಹತ್ತವ್. ಹಂಗೆ ಹೋದ್ರೆ ಪ್ರವಾಸ ಅಲ್ರಿ ಅದು, ಏನೂ ಗೊತ್ತು ಗುರಿ ಇಲ್ಲದ ಪ್ರವಾಸಕ್ಕೆ ಹೋಗಿಬಿಡ್ಬೇಕ್ರಿ. ಈ ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗತ್ತೆ ನೋಡ್ರಿ ಮಂದಿ, ಶ್ರೀಶೈಲ ಧರ್ಮಸ್ಥಳ ಪಂಡರಾಪುರಕ್ಕೆ ಅವ್ರ ಅನುಭವ ಕೇಳ್ಬೇಕು ನೀವು. ಚಿದಂಬರ ಮುರುಗೋಡು ಚಿದಂಬರಗ ಏನು ಅನುಭವ ರೀ ಅವ್ರದ್ದು? ಕತ್ಲಾಗೋಗ್ಬಿಟ್ಟ ನಡೀತಾರೆ, ಒಬ್ರು ಕಾಲು ಒಬ್ರು ಓದ್ತಿರ್ತಾರೆ, ಮಕ್ಕೊಂಡಾಗ ಒಬ್ರು ಹಗಲ ಮೇಲೆ ಒಬ್ರು ಕಾಲು ಇಟ್ಕೊಂಡಿರ್ತಾರೆ. ಅಪ್ಪ ಕಾಲು ಹರಿಯಾಕೈತೆ ಅವಲಿ, ಹಾಂ ಕತ್ಲಾಕೈತೆ ದಾರಿ ಸಾಗೋದಿಲ್ಲ. ಆಮೇಲೆ ಯಾರ್ದೋ ಮನೆಯಾಗ ಊಟ ಹೇಳಿರ್ತಾರೆ ದಾರಿಯಾಗ ಕರೆಕ್ಟ್ 8 ಗಂಟೆಗೆ ಬರ್ರಿ ಅಂತ, ಹೋಗೋದು ಲೇಟ್ ಆಗಿಬಿಡ್ತೈತೆ. ಅವ್ರು ಅಡುಗೆ ಮಾಡಿಟ್ಕೊಂಡು ಕಾಯ್ತಿರ್ತಾರೆ, ಊರು ನಾಯಿ ಓಸು ಇವ್ರು ನೋಡಿ ಒದರ್ತಿರ್ತಾವ್ರಿ. ಹಾಂ ಎಂತೆಂಥ ಅನುಭವ ಅವು. ಆ ಥರ ಪಾದಯಾತ್ರೆಗಳು ಮಾಡೋರಿಗೆ ಕೇಳ್ರಿ, ಅದು ಜೀವನ ಅನುಭವ. ಪಾರ್ಕ್ನಾಗ ಅಡ್ಡಾಡೋದು ದೊಡ್ಡದಲ್ಲರಿ, ಕಾಡಿನಾಗ ಅಡ್ಡಾಡ್ಬೇಕು ಭಯ ಹೋಗ್ಕೈತಿ. ಪಾರ್ಕ್ನಾಗ ಅಂದ್ರೆ ಎಲ್ಲ ಲೈಟ್ ಇರ್ತಾವ, ಕಾರಂಜಿ ಇರ್ತೈತಿ, ಗೇಟ್ ಇರ್ತೈತಿ, ಆದ್ರೆ ಕಾಡಿನಾಗ ಏನೂ ಇರಂಗಿಲ್ಲ, ನೀವೇ ಹುಡುಕ್ಬೇಕು. ಮನ್ನೊಂದು ಹುಡುಗಿಗೆ ಕೃಷ್ಣ ಕೊಳಲುವುದು ಚಿತ್ರ ತೋರಿಸಿದ್ದೀನಿ ರೀ, ಇದೇನು ಹೇಳಿ ಮರಿ ಅಂದೆ. ಏನು ಹೇಳ್ಬೇಕು ಹುಡುಗಿ? ಒಬ್ಬ ಹುಡುಗ ಕಟ್ಟಿಗೆ ತಿಂತಿದ್ದಾನೆ ಅಂದ್ಲು. ಯೋ ಆ ಕಟ್ಟಿಗೆ ತಿನ್ನಕತ್ತಿಲ್ಲ ಹುಡುಗ, ಕೃಷ್ಣವಾದು ಕೊಳಲ ಹಿಡ್ಕೊಂಡೈತಿ ಅಂತ ಹೇಳ್ಬೇಕಾತ್ ನಾವು. ದೇವಸ್ಥಾನಗಳು ದೇವರುಗಳ ಪರಿಚಯ ಇಲ್ಲ, ಧರ್ಮ ಗ್ರಂಥಗಳ ಪರಿಚಯ ಇಲ್ಲ, ನೀತಿ ನಿಯತ್ತಂತೂ ಬಿಡ್ರಿ ಎಂದು ಹಾಳಾಗಿ ಹೋಗಿಟ್ಟ. ಅದಕ್ಕೆ ಮಕ್ಕಳಿಗೆ ಮಾರಲ್ ಎಜುಕೇಶನ್ ಬೇಕ್ರಿ. ಮೊದಲು 4 ಮಂದಿ ಹೆಂಗಿರ್ಬೇಕು ಮಕ್ಕಳು ಅದನ್ನು ಕಲಿಸೋದು. ಅದನ್ನು ಮಾಸ್ತರ್ಗಿಂತ ಹೆಚ್ಚು 4 ಜನ ಕಲಿಸ್ತಾರೆ. 4 ಗೋಡೆಗಳ ಮಧ್ಯೆ ಕಲಿಯೋದು ಜ್ಞಾನ, 4 ಜನರ ಮಧ್ಯೆ ಕಲಿಯೋದು ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸು. ನಮ್ಮ ಮಕ್ಕಳಿಗೆ ಕಾಮನ್ ಸೆನ್ಸ್ ಕಲಿಸ್ಬೇಕಾಗೈತೆ ನಾವು. ಅದನ್ನು ನಾನು ಎಲ್ಲ ಕಡೆ ಒತ್ತಿ ಹೇಳಿದಷ್ಟ, ಆತ್ಮವಿಶ್ವಾಸವನ್ನು ತುಂಬುವಂಥ ಈ ಕನ್ನಡ ಭಾಷೆಯನ್ನು ದಯವಿಟ್ಟು ಪ್ರೀತಿಸ್ರಿ. ಓದ್ರಿ, ವಾಟ್ಸಪ್ ಹಿಡ್ಕೊಂಡು ಕುಂತೀರಿ ಅಂದರೆ ಮುಗಿದೋತ್, ನಿಮ್ಮ ಮೈ ಮ್ಯಾಗ ದನ ಹೋದರೂ ಗೊತ್ತಾಗಂಗಿಲ್ಲರಿ. ಇದೇ ಇಂಥದ ಒಂದು ಸಭಾ ಬೆಂಗಳೂರ ನಡೀತಂತ ತಿಳ್ಕೊಳ್ರಿ. 2 ಬಸ್ ತಂದಿಂದ್ರೆ ಸೋಕು. ಈ ಬಸ್ಸು ರೋಣಕ್ಕೆ ಹೋಗವ, ಯಾರ್ಯಾರು ಹತ್ತಿರ ಹತ್ತಿರ ಅಂದ್ರೆ ಬೆಂಗಳೂರ ಒಬ್ಬರು ಬಸ್ಸಿನ ಕಡೆ ಸಹಿತ ನೋಡಂಗಲ್ರಿ. ಅಯ್ಯೋ ರೋಣ ಅಂತೆ, ದ್ರೋಣಪುರ ಅಂತೆ, ಎಲ್ಲಿಗೆ ಮ್ಯಾಪ್ ಹಾಕಿ ಹುಡುಕ್ತವ್ರು ಎಲ್ಲಿತ್ತೆ ರೋಣ ರೋಣ. ಅಯ್ಯೋ ನರೇಗಲ್ಲೂ ರೋಣ. ಅಯ್ಯೋ ತುಂಬ ಇಂಟೀರಿಯರ್ ಗೊತ್ತಾ, ಅಲ್ಲೆಲ್ಲ ತುಂಬ ಹಾಟ್ ಬರೀ ಬಿಸಿಲು ಅಂತ ಗಾಬರಿ ಆಗಿಬಿಡ್ತಾವ್ರಿ. ರೋಣ ಅನ್ನೋದು ಐತನದ ಗೊತ್ತಿಲ್ಲ, ದ್ರೋಣಪುರಿ ಅಂತ ಐತನದ ಗೊತ್ತಿಲ್ಲ ಅವ್ರಿಗೆ. ನಮ್ಮಂದಿ ಇಲ್ಲೇ 2 ಬಸ್ ನಿಂದಿರಿಸಿಗಿ ಯಾರೆಲ್ಲ 2 ಬಸ್ ಅಲ್ಲ, ಈಗ 10:00 ಬಿಡ್ತಾರೆ ಬೆಂಗಳೂರಿಗೆ ಅಂದ್ರೆ ಒಟ್ಟ ಬಟ್ಟೆ ಮ್ಯಾಗ ಹತ್ತಿ ಬಿಡ್ತಾವ. ಓದ್ಸಲೆ ಏ ಫ್ರೀ ಐತೆ ನಡಿ ಬೆಂಗಳೂರಿಗೆ, ಯಾವ ಎಷ್ಟು 800-900 ರೂಪಾಯಿ ಕೊಡ್ಬೇಕು ಯಾರಲ್ಲಿಗೆ, ಫ್ರೀ ಐತೆ ನಡಿ ಹೋಗ್ಬಿಡಣ. ಒಂದು ಲುಂಗಿ ಇರ್ತಾಳೆ, ಲುಂಗಿ ಹಾಕ್ಬೇಕಲ್ಲ ಬೆಂಗಳೂರಾಗ. ಸಂಜೆ ಮಟ್ಟ ಗರ 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 ತಿರುಗಿದೆ, ಮತ್ತಿದ ಬಸ್ ಹತ್ತಿದ ಬಂದು ಹೋಗಿದ್ದಾರೆ ಇಲ್ಲೇ. ಇದು ಧೈರ್ಯ ರೀ, ಏನು ಐತಂತ ಯೋಚನೆ ಮಾಡಂಗಿಲ್ಲ, ಏನು ದಗ್ಗಂತ ತಯಾರಾಗ್ತೀವಿ. ಅದೇ ಆತ್ಮವಿಶ್ವಾಸ, ಕುತೂಹಲ. ಕುತೂಹಲ ಮತ್ತು ಹವ್ಯಾಸಗಳು ಮನುಷ್ಯನನ್ನು ಬೆಳೆಸ್ತಾವ. ಈಗಿನ ಮಕ್ಕಳಿಗೆ ಕುತೂಹಲನೇ ಉಳಿದಿಲ್ಲ, ಧೈರ್ಯ ಅಂತೂ ಮೊದಲೇ ಇಲ್ಲ. ಅವ್ರ ಅವ್ವ ಅಪ್ಪನ ಅಂಜಿಸಿಬಿಡ್ತಾರೆ, ಅಯ್ಯಪ್ಪ ತೊಂಡೈತಿ ಹೊರಗೆ ಹೋಗ್ಬಿಡ ಬಾ ಒಳಗು, ಎಲ್ಲೂ ಆಡಕ್ಕೆ ಕಳಿಸಂಗಿಲ್ಲ. ಯಾಕಂದ್ರೆ ಮಾರ್ಕ್ಸ್ ತೊಗೋಬೇಕವು, ಓದಿ 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 ಕಂಪ್ಯೂಟರ್ ಆಗ್ಬೇಕವು. ಏನು ಕೇಳ್ತೀವಿ ಅದನ್ನ ಹೇಳ್ತಿರ್ತಾವೆ. ಏನು ಕೇಳಿ ಭಾಳ 90-100 ತಗೊಂಡು ನೋಡ್ರಿ, ಏನೇ ಕೇಳ್ರಿ ಪಟ ಪಟ ಉತ್ತರ ಹೇಳ್ತಿರ್ತಾವೆ. ಕಾಲಾಗ ಹಾವು ಬಂದೈತೆ ನೋಡಿದ್ರೆ SNAKE ಸ್ನೇಕ್ ಅಂದರೆ ಹಾವು ಅಂತಾವ. ಕಾಲಾಗ ಹಾವು ಬಂದತ್ತೆ ಇಲ್ಲ ಅಂದ್ರೆ ನೋಡ್ಕೊಳಕ್ ಬರಂಗಿಲ್ಲ ಅವಕ್ಕೆ, ಅವು ಸ್ಪೆಲ್ಲಿಂಗ್ ಹೇಳ್ತಾವೆ ಅದ್ರದ್ದು. ನಮ್ಮನೆ ಪಕ್ಕದಲ್ಲಿ ಸಮ್ಮು ಅಂತ ಸಾಮಾನ್ಯ ಅಂತ ಒಂದು ಚಿಕ್ಕ ಮಗು ಇದೆ, ಒಂದು 5-6 ವರ್ಷದವ. ಅವ ಏನೋ ಓದ್ಲಿ ರೀ, ಅದನ್ನ ಸ್ಪೆಲ್ಲಿಂಗ್ ಅಂದ ಅಂತ ನಾವು. ಇದೇನು ಅಂತ ಹಾವು ತೋರಿಸಿದ್ವಿ, SNAKE ಸ್ನೇಕ್ ಅಂದ. ಬರೀ ಸ್ನೇಕ್ ಅನ್ನಂಗಿಲ್ಲ, ಅವ ಸ್ಪೆಲ್ಲಿಂಗ್ ಹೇಳ್ತಾನವ. ಹುಲಿ ತೋರಿಸಿದ್ವಿಲ್ಲ, TIGR ಟೈಗರ್ ಅಂದ. ಬರೀ ಟೈಗರ್ ಅನ್ನಲ್ಲಿ ಸ್ಪೆಲ್ಲಿಂಗ್ ಹೇಳ್ಬೇಡ ಅಂತ ನಾವು. ಅಂದ್ರೆ ಆ ಇಂಗ್ಲೀಷ್ ಮೀಡಿಯಂ ಮಾಧ್ಯಮಗಳಲ್ಲಿ ಸ್ಪೆಲ್ಲಿಂಗ್ ಸಮೇತ ಅದನ್ನು ಗಟ್ಟಿ ಮಾಡೋದು ಕಲಿಸ್ತಾರೆ. ಏನಿರ್ತೈತೆ ಅದನ್ನು ಕಲಿತಾವ ಹುಡ್ರು, ಗಟ್ಟಿ ಮಾಡಿಸ್ಬಿ ಹಿಂಗೆ ನಿಂತ್ಕೊಂಡ್ಬಿಡ್ತಾವ, ಬೇಕಾದ್ರೆ ಅದು ಹಿಂಗೆ ನಿಂತ್ಕೊಂಡು ಹೇಳ್ತಾವ.
ನಿಮ್ಮ ಅಪ್ಪನ ಹೆಸರು ಸಹಿತ ಆರಾಮ ಹೇಳಂಗಲ್ಲ. ಹಿಂಗೆ ತಗೊಂಡು ಮೈ ಫಾದರ್ ನೇಮ್ ಈಸ್ ಪ್ರಶಾಂತ್ ಕುಮಾರ್, ಮೈ ನೇಮ್ ಈಸ್ ವಿನಯ್ ಕುಮಾರ್, ಐ ಆಮ್ ಸ್ಟಡಿಂಗ್ ಎಟ್ 600 ಎ ಸೆಕ್ಷನ್ ಟಿಂಕ್ ಗೊಂಬಿದ್ದಂಗೆ. ಅವು ಇವು ಸರ್ಕಾರಿ ಶಾಲೆಗೆ ಎದ್ದುವ ತದ್ವ ಕಾಡನ್ಯಾಗ ಬೆಳೆದು ಹೂ ಇರ್ತಾವೆ ನೋಡ್ರಿ ಇವು. ಅವಕ್ಕೆ ಹೆಸರು ಕೇಳಕ್ ನಿನ್ನ ಹೆಸರೇನ? ಹ್ಞೂ ಹ್ಞೂ, ನನ್ನ ಹೆಸರು ತಗೊಂಡು ನೀ ಏನು ಮಾಡ್ತೀವಿ? ಎದಕ್ಕೆ ಬೇಕಲ್ಲ ನನ್ನ ಹೆಸರು? ನಮ್ಮಪ್ಪನ ಕೇಳಿ ನನ್ನ ಹೆಸರು, ನೀನು ಯಾರು ಕೇಳಕ್ ಹಿಂಗೆ ಮಾತಾಡ್ತಿರ್ತಾರೆ ಇವು? ಹಾಂ, ಮೊನ್ನೆ ದೆಹಲಿಯಾಗ ಒಂದು ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕೊಂಡು ಹುಡುಗಿ ಮೊಬೈಲ್ ತಿಕ್ಕಂತ ಗಟಾರದಾಗ ಬಿದ್ದಾಳ್ರಿ. ಅದು 5 ಅಡಿ ಗಟಾರ ಮುಣಿಗಿ ಬಿಟ್ಟಾಳ್ರಿ ಆಕಿ. ಆದ್ರೆ ಆಕಿ ಮೊಬೈಲ್ ಕಾನ್ಸಿಯಸ್ ಹೆಂಗೈತೆ, ಜೀವಕ್ಕಿಂತ ಹೆಚ್ಚೈತೆ ಮೊಬೈಲು. ಅದನ್ನ ಮ್ಯಾಗೆ ಎತ್ತಿಡ್ದಾಳ ತಾನ ಮುಣಿಗ್ಯಾಳ. ಅವ್ನು ಯಾವನ ನೋಡ್ಯಾನ ಆಕಿನ ಎತ್ತಿಲ್ರಿ, ಮೊಬೈಲ್ ತೊಗೊಂಡು ಹೋಗ್ಬಿಟ್ಟನು ಪಾಪಿ. ಮತ್ತೆ ನಮ್ಮ ಪೊಲೀಸರಿಗೆ ಬಿಡುಗಡೆ ಇಲ್ಲ, ಆಕಿನ ಎತ್ತಿ ಮ್ಯಾಗ ಹೋಗ್ದಾವ. ಅದಕ್ಕೆ ಮೊಬೈಲ್ ಎಷ್ಟು ಅನಾಹುತ ಮಾಡಾಕತ್ತೈತೆ. ವಾಟ್ಸಪ್ಪು ಮೊಬೈಲ್ ಅಂದ್ರೆ ನಿಮ್ಮ ಮನೆಗೆ ಯಾರು ಬಂದರೂ ಮಾತಾಡಿಸ್ಲಾರ್ದಂಗಾಗಿರಿ ನೀವು. ಒಬ್ಬರು ಯಾಕೆ ಬರ್ತಾರೆ, ಒಂದು ಸೀರಿಯಲ್ಲು ಒಂದು ವಾಟ್ಸಪ್ಪು. ಹೆಣ್ಮಕ್ಳು ಇಷ್ಟು ಜನ ಬಂದಿರೋ ನೋಡಿದ್ರೆ ಭಾಳ ಆಶ್ಚರ್ಯ ಆಗೈತವ ನಮಗೆ. ಎಂತೆಂಥ ಸೀರಿಯಲ್ ಬಿಟ್ಟು ಬಂದಿರ ತಾಯಿ? ಹ್ಞೂ, ಏ ಬಿಡಬಾರ್ದವ ಅದನ್ನ. ದೇವ್ರನ್ನ ಗಂಡನ ಬಿಟ್ಟರೆ ಚಿಂತೆ ಇಲ್ಲ, ಸೀರಿಯಲ್ ಬಿಡಬಾರ್ದು. ಹಾಂ, ಅದು ಅಮೃತ ವರ್ಷಿಣಿ ಐತೆ ಮುಗುತ್ತೇವ ಐತೆ, ಅದು ಈ ಜನ್ಮದಾಗ ಮುಗಿಯಂಗಿಲ್ಲ. ನಾನು ಏಟಿದ್ದಾಗ ಶುರುವಾಗೈತೇವು, ಇನ್ನೂ ಐತೆ. ನಮ್ಮ ಅವ್ವ ನೋಡ್ತಿದ್ದು, ನಮ್ಮ ಅಜ್ಜಿ ನೋಡ್ತಿದ್ಲ ಅದನ್ನು. ಅಲ್ರಿ, ಪುಟ್ಟಣ್ಣ ಕಣಗಾಲು, ಬಿ ಆರ್ ಪಂತಲು, ಹುಣಸೂರು ಕೃಷ್ಣಮೂರ್ತಿ ಅಂಥವ್ರು 3-4 ಸಾವಿರ ಪುಟಗಳಿರ್ತಕ್ಕಂಥ ಕತೆಗಳನ್ನು ಮಯೂರ ಇಷ್ಟು ದಪ್ಪ ಚರಿತ್ರೆ ಕನ್ನಡದ ದೊರೆ, ಮೊದಲ ದೊರೆ ಚರಿತ್ರೆ 1,000 ಪುಟಗಳೈತೆ ದೇವುಡು ಕಾದಂಬರಿ. ಅದನ್ನು 2.5 ತಾಸಿನಾಗ ಸಿನಿಮಾ ಮಾಡಿ ತೋರಿಸಿದ್ರಿ. ಬಬ್ರುವಾಹನ, ಮಯೂರ, ಬಹದ್ದೂರು ಗಂಡು, ಎಂತೆಂಥ ಸಿನಿಮಾಗಳು, ಪೌರಾಣ ಭಕ್ತ ಕುಂಬಾರ, ಬರೇ 2.5 ತಾಸಿನಾಗ ಸಿನಿಮಾ ಎಷ್ಟು ಚಂದ ತೋರಿಸಿದ್ರು ಕ್ಲಿಯರ್ ನೋಡ್ರಿ. ಇಲ್ಲಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಪಾಠ ಮಾಡಿದ್ರು ಒಂದು ತಾಸು ಬೇಕು. ಸಿನಿಮಾ ನೋಡಿದ್ರೆ ಮಕ್ಕಳ ತಲೆಯಾಗ ಉಳಿದು ಬಿಡ್ತೈತೆ, ಅದು ಮನಸ್ಸಿನಾಗ ಕುಂತು ಬಿಡ್ತೈತೆ. ಆದ್ರೆ ಈಗ ಅಯ್ಯೋ, ಸೀರಿಯಲ್ ನೋಡ್ತಾರೋ ನಮ್ಮ ತಾಯಿ ಅಂದ್ರೆ ಗೋಣ ಹೊಳಿಸಿ ನೋಡಕ್ಕೆ 1 ವಾರ ತೋರಿಸ್ತಾರ. ಆ ಅಮೃತ ವರ್ಷಿನ ಹೇಮಂತ್ ಚೌಧರಿ ಅತ್ತಿ ಸೊಸಿನ ಕೂಗ್ತಾಳೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ನಮ್ಮ ತಹಸೀಲ್ದಾರೋ, ನಮ್ಮ ಜಯರಾಮ್ ಸರೋ, ನನ್ನ ಪ್ರಣೇಶ್ವರೇ ಅಂತ ಕೂಗ್ತಾರೆ. ಹಾಂ ಹೇಳ್ರಿ ಸರ್, ಪ್ರಣೇಶ್ವರೇ ಹೇಳ್ರಿ ಸರ್. ಒಂದು ಸೆಕೆಂಡ್ ಅಲ್ಲ, 1/2 ಸೆಕೆಂಡ್ನಾಗ ಗೋಣ ಹೊಳಿಸಿ ನೋಡ್ತೀವಿ. ಗೋಣ ಹೊಳಸಕ್ಕೆ ಎಷ್ಟೊತ್ತು ಬೇಕು ಪಟಕ್ ಹೇಳ್ರಿ ಸರ್? ಇದೇ ಸೀರಿಯಲ್ನಾಗ ಇಷ್ಟು ಗೋಣ ಹೊಳಸಕ್ಕೆ 1 ವಾರ ತೊಗೊಂತಾರ್ರಿ. ಆಕೆ ಹೇಮಂತ್ ಚೌಧರಿ ಕೂಗಿದ್ಲು ಸಸಿನ, ಅಮೃತಾ ಏನತ್ತೆ ಅಂದ್ಬಿಟ್ರೆ ಸೀರಿಯಲ್ ಮುಂದುವರಿಯಂಗಿಲ್ರಿ. ಸತ್ತು ಹೋಗೋರು ಅವ್ರು ತೆಗಿಯೋರು, ಅವರು ಸಾಯೋದು ಬೇಕಿಲ್ಲ, ನಿಮ್ಮನ್ನು ಕೊಲ್ಲೋದು ಬೇಕಾಗೈತೆ ಅವರಿಗೆ. ಅದಕ್ಕೆ ಗೋಣ ಹೊಳಿಸಿ ನೋಡೋದು ನಾವು 1 ವಾರ ಅಮೃತಾ ನೋಡ್ತಾಳೆ ಆಕೆ ಹೆಂಗ ತೋಂತ 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 ಧೇಂತ 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 ತೋಂತ ತೋಂತ ಕರ್ಮ ನಮ್ದ ಗೋಣ ವಾಳಿಸಿ ನೋಡಕ್ 1 ವಾರ ತಗೊಂಡ್ರಿ. ಇನ್ನು ಅತ್ತಿ ಮಾತು ಕೇಳದೇವಾಗಿ ಈಕಿ. ನಾವು ಯಾವ ಸ್ಥಿತಿಗೆ ಬಂದಿದೀವಿ ಅಂದ್ರೆ ಇಷ್ಟೆಲ್ಲ ಓದ್ಕೊಂಡ್ ಬಂದಿರ್ತೀವಿ, ಯಾರೋ ಒಬ್ಬರಿಗೆ ಸಮಾಧಾನ ಹೇಳಕ್ ಬರಲ್ಲ, ಯಾರೋ ತೊಂದರೆ ಅಂತ ಬರ್ತಾರಪ್ಪ, ನೋವು ಕಷ್ಟ ಸಂಕಟ ಸಾವು ಮನೇಲಿ ಏನೋ ತೊಂದರೆ ಬಂದು ಹೇಳ್ಕೊತಾರೆ. ನಮ್ಗೆ ಎಷ್ಟೋ ಸಲ ಸಮಾಧಾನ ಹೇಳೋದು ಹೆಂಗ್ ಗೊತ್ತಾಗಲ್ಲ. ಏ ಹೋಗಿ ಏನಾಗಲ್ಲ, ಹೋಗು ಏನಾಗಲ್ಲ, ಹೋಗು ಹೋಗು, ಹೇ ಡೋಂಟ್ ವರಿ ಡೋಂಟ್ ವರಿ ಹೋಗು ಇಷ್ಟೇ. ನಮ್ಮ ಹಳ್ಳಿಗಳಲ್ಲಿ ಮಾತಾಡ್ತಿದ್ರು ಯಜಮಾನ್ರ ಹತ್ರ ಹೋಗಿ, ಅಯ್ಯೋ ಭಾಳ ಬೇಜಾರಾಗ್ಬಿಟ್ಟದೆ, ಯಾಕೆ ಬದುಕಿರ್ಬೇಕು ಅಂತ ಅನಿಸ್ತದೆ, ಹೋಗೋಣ ಸಾಕಾಗ್ಬಿಟ್ಟದೆ ಅಂತನ್ನಿ ಅವ್ನು ಕೂತ್ಕೊಂಡು, ಏ ಬಾಯ್ಲಿ ಎಂಥ ವಂಶಸ್ಥನ ಮಗ, ಭಾಳ ಮನೇಲಿ ಸಹಾಯ ಮಾತಾಡ್ತೀನಿ, ನೀನು ಹಂಗೆಲ್ಲ ಮಾತಾಡಬಾರ್ದು ಸುಮ್ಮನೆ, ಮನ್ಸಿಗೆ ಕಷ್ಟ ಸುಖ ಅಂತ ಬರ್ತವೆ, ಹಗಲು ರಾತ್ರಿ ಅಂತ ಇರೋದಿಲ್ವಾ, ಹುಣ್ಣೆ ಅಮಾವಾಸ್ಯೆ ಇರೋದಿಲ್ವಾ, 5 ಬೆಳ್ಳು ಒಂದೇ ಸಮಯ ಇರ್ತಾವ, ಇವತ್ತು ಬರ್ತದೆ ನಾಳೆ ಹೋಯ್ತದೆ, ಅದಕ್ಕೆ ಎದುರ್ಕೊಂಡ್ರೆ ಆಯ್ತದ, ಹಂಗೆಲ್ಲ ಯೋಚನೆ ಮಾಡಬಾರ್ದು, ಸುಮ್ಮನೆ ಕೂತ್ಕೊಂಡ್ರೆ ನೋಡು ನೋಡು ನೀನು ಹೇಳ್ತೀನಿ, ತೂಕದ ಗುಂಡಿದ್ದಂಗೆ ನೀನು, ತೂಕದ ಗುಂಡ ಮೇಲೆ ನಾಯಿ ಉಚ್ಚ ಉದ್ಬಿಟ್ರೆ ತೂಕ ಕಮ್ಮಿ ಆಗೋದಿಲ್ಲ, ಹಂಗೆ ನೀನು ಧೀರಾ ಕಣೆಯ ಶೂರ, ನೀನು ಹರಿಯ ನೀರಲ್ಲಿ ಹರ್ಕೊಂಡು ಹೋಗೋದು ಎಲ್ರಿಗೂ ಆಯ್ತದೆ, ಹಿಂದಿರ್ಕೊಂಡು ಬದುಕಬೇಕು ಅದು ಜೀವ ಹಂಗೆ ಕೂತ್ಕೊಂಡು ಹೇಳೋರು. ನಮ್ಮಲ್ಲಿ ಭಾಳ ಜನಕ್ಕೆ ಹಿಂಗೆ ಹೇಳೋಕ್ಕೆ ಬರಲ್ಲ, ಮಾತಾಡೋಕ್ಕೆ ಬರಲ್ಲ. ಇದು ಹೆಂಗಾದ್ರೂ ಹೋಗ್ಲಿ, ಎಷ್ಟೋ ಜನಕ್ಕೆ ಬೈಯಕ್ಕೆ ಬರಲ್ಲ, ಅಂದ್ಬಿಡ್ತೀನಿ ಅಷ್ಟೇ, ಅದೇ ಅಂದ್ಬಿಡ್ತೀನಿ ನಾನು, ಅದೇ ಅವ್ನಿಗೆ ಅನ್ನಕ್ಕೆ ಬರಲ್ಲ, ಅಂದ್ರೆ ಬಂದಿರ್ತಾನೆ. ಬರೀ ಅಶ್ಲೀಲ ಅಸಭ್ಯ ಅಂತಲ್ಲ, ಚೆನ್ನಾಗೂ ಬೈತಾರೆ, ಕೆಲವು ಪ್ರೀತಿಗೂ ಬೈತಾರೆ. ನಮ್ಮೂರಲ್ಲಿ ಯಾರೋ ಒಬ್ಳು ಬೈತಾ ಇಲ್ವೇ, ಬೈಲಿ ನಿನ್ನ ಹೊಟ್ಟೆ ಮೇಲೆ ನಾಳೆ ಬಟ್ಟೆ ಹೋಗಿಯ, ನಿನ್ನ ಹೆಗಲ ಮೇಲೆ ನಡಗಲ್ ತೊಳೆಯ, ನಿನ್ನ ಬೆನ್ನ ಮೇಲೆ ನಾನು ಬಲಗಲ್ ತೊಳೆಯ, ಬೈಲಿ ನೀರ್ ಮುಳುಗು ನಾಯಿ ಕೂತಂಗ್ ಕೂತಿದ್ಯಾ ನೀನು ಒಬ್ಬ, ಎಷ್ಟು ಚೆನ್ನಾಗಿದೆ ಮಾತ್ಕೊಂಡು ನೋಡಿ, ಭಾಷೆನ ಎಷ್ಟು ಚೆನ್ನಾಗಿ ಕಟ್ತಾರೆ ಅವರು ಅಂತ. ಕನ್ನಡ ಭಾಷೆ ಇವತ್ತು ಜೀವಂತವಾಗಿರೋದು ಅವ್ರ ಬಾಯಲ್ಲೇ. ನಾನು ಭಾಳ ಸಲ ಹೇಳ್ತೀನಿ, ಎಷ್ಟೋ ಜನಕ್ಕೆ ಮಕ್ಕಳಾಡ್ಸಕ್ ಬರಲ್ಲ,
ಬಹಳ ಜನ ವಿದ್ಯಾವಂತರು ಎರಡೆರಡು ಮೂರು ಮೂರು ಡಿಗ್ರಿ ತಗೊಂಡಿರ್ತಾರೆ, ಪಿ ಎಚ್ ಡಿ ತಗೊಂಡಿರ್ತಾರೆ, ಮಗು ತಂದು ಕೊಡಿ ಅವ್ರ ಕೈಲಿ, ಮಾತಾಡ್ಸಕ್ಕೆ ಬರಲ್ಲ. ಏನಯ್ಯ ಏನು ನಾನು ಹೇಳಿದೆ, ಏ ಮಗು ಆಡಿಸೋ ತೀರ ಇದು, ನಮ್ಮ ಹಳ್ಳಿ ತಾಯಿಂದಿರ ಕರ್ಕೊಂಡೋಗಿ ಆ ಮಗುನ ಕರ್ಕೊಂಡು ಬಂದು ತೊಡೆ ಮೇಲೆ ಇಟ್ಕೊಂಡು, ಅಯ್ಯೋ ಬಾರೋ ನನ್ನ ಕಂದ ಅಪ್ಪ ಬಂಗಾರದ ತಗಡಿದ್ದಂಗಿದ್ದೀಯ, ಯಾವ ಪುಣ್ಯಾತ್ಕಿತಿ ಎತ್ತಲು ನಿನ್ನ ಬಾರೋ ಚಿನ್ನ ಬಾಪ ನನ್ನ ಅಪ್ಪ, ಅಯ್ಯೋ ಭಗವಂತ ಕಳಿಸ್ಕೊಟ್ಲೇನೋ ನಿನ್ನ ಬ್ರಾಳಿ, ನಿನ್ನ ಪಾದದ ಧೂಳು ನನ್ನ ಹಣೆ ಮೇಲೆ ಇರಲಿ, ಬಾರೋ ಕಂದ ಅಪ್ಪ ನಿನ್ನ ಕಣ್ಣೊಂದು ಚಂದ, ನಿನ್ನ ಮೂಗೊಂದು ಚಂದ, ನಿನ್ನ ಬಾಯೊಂದು ಚಂದ, ನಿನ್ನ ನಡೀತಾ ಇದ್ರೊಂದು ಚಂದ, ಬದುಕಿದ್ರೆ ಇಂಥ ಮಕ್ಕಳಿದ್ರೆ ಬದುಕು, ಹಿಂಗೆಲ್ಲ ಮಾತಾಡ್ತಾರೆ ವಿದ್ಯಾವಂತರು. ಏನು ಹ್ಞೂ ಆ ಹ್ಞೂ ಹೇ ಹ್ಞೂ ಮಗು ನಡ್ಸೋ ತರವೇ ಇದು. ಹಿಂದಿನ ಕಾಲಕ್ಕೆಲ್ಲ ಎದ್ದು ಎದುರಿಗೆ ಬಂದುಗಳೇ ಎದ್ರ್ಯಾ ಅಂತ ಕೇಳ್ತಿದ್ರು, ಹೌದಾ? ಸಿಟೇ ಕೇಳಂಗಿಲ್ರಿ, ಸಿಟೇಗೆ ಎಲ್ಲ ಸೂಕ್ಷ್ಮ, ಯಾರೂ ಯಾರನ್ನು ಮಾತಾಡ್ಸಂಗಿಲ್ಲ. ನಮ್ಮಲ್ಲಿ ನೋಡ್ರಿ, ತಂಬಿ ಹಿಡ್ಕೊಂಡು ಹೊಂಟ ಅಂದ್ರೆ ಎಲ್ಲಿ ಹೊಂಟೆಪ್ಪ ಅಂತ ಯಾರೂ ಕೇಳಂಗಿಲ್ಲ. ತಂಬಿಗೆ ನೋಡಿದ್ರಂದ್ರೆ ಹೋಗಿ ಬರಪ್ಪ, ಅಲ್ಲಿ ನೋಡ್ರಿ ಬಾತ್ರೂಮ್ಗೆ ಹೋಗ್ತೀನಿ ನಾನು, ನಾವು ಎದ್ದು ನಿಂತು ಸರ್ ಉಚ್ಚಿಗೆ ಹೋಗ್ತೀನಿ ರೀ ಅಂದ್ಬಿಡ್ತಿದ್ವಿ ಶಾಲ್ಯಾಗ. ಈಗ ಅನ್ನಂಗಿಲ್ರಿ, ಸೂ ಸೂ ಮಾಡ್ತೀನಿ ಅನ್ಬೇಕು, ಎಲ್ಲಿ ಭಾಷೆನೇ ಸೂಸು ಸೂಸು ಸೂಸು, ಏನು ಶಬ್ದಗಳು ಅನ್ನಂಗಿಲ್ರಿ. ಪಾಯ್ಕನಿಗೆ ಹೋಗ್ತೀನಿ, ಜಮ್ತಿಂಡಿಗೆ ಹೋಗ್ತೀನಿ, ಜರಿಗೆ ತೊಗೊಂಡು ಹೋಗ್ತೀನಿ, ಎಷ್ಟು ಕ್ಲಿಯರ್ ಐತ್ರಿ ನಮ್ಮಲ್ಲಿ. ಈಗ ಸೂಸು ಬಾತ್ರೂಮ್ ಗೆಸ್ಟ್ ರೂಮ್ ರೆಸ್ಟ್ ರೂಮ್ ಎಲ್ಲ ಇಂಗ್ಲೀಷ್ನಾಗ ಸೂಕ್ಷ್ಮ ಆಗಿಬಿಟ್ಟವ್ರಿ ಹುಡುಗರು. ಆಟ ಪಾಠ ಎಲ್ಲದ್ರಾಗ ಸೂಕ್ಷ್ಮ, ಆಟ ಅಂತೂ ಇಲ್ಲ ಇಲ್ಲ ಬಿಡ್ರಿ. ಆಟ ಆಡೋ ಹುಡುಗ್ರು ನೋಡೇ ಇಲ್ಲ ನಾನು, ಕಬಡ್ಡಿ ಆಡೋ ಹುಡುಗ್ರನ್ನ ಇಲ್ಲ ನೋಡ್ರಿ ನೀವು. ಹ್ಞೂ ಎಲ್ಲವೂ ಕ್ರಿಕೆಟ್ ಟಿಂಗ್ 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 ಸುಮ್ಮ ಸುಮ್ಮನೆ ಏನಿರಂಗಿಲ್ಲ ಅಲ್ಲಿ, ಹಿಂಗೆ ಮಾಡ್ಕೊಂಡಿರ್ತಾರೆ ಟಿಂಗ್ ಟಿಂಗ್ ಟಿಂಗ್. ಹಿಂದೆ ನಿಂತು ನೋಡಿ ಇವನ ಸೈಕಲ್ ಹೋ ಹೊಡೆಯಕತ್ತೆ ಅದ್ಬಿಟ್ಟು ಹುಡುಗ ಅಂತ ತಿಳ್ಕೊಬೇಕು. ಸುಮ್ಮ ಸುಮ್ಮನೆ ಒಂದು ಏನೋ ತೊಗೊಂತಾವ ಹಿಂಗೆ ತಿಕ್ಕೊಂತಾವ ಟಿಂಕ್ ಅಂತ ಹಿಂಗೆ ಆಗ್ತಾವ. ಕ್ರಿಕೆಟ್ ಒಂದೇನ ಆಟ, ನಿಜವಾದ ದೇಶೀಯ ಆಟ ಅಂದರೆ ಕಬಡ್ಡಿ ಸ್ನೇಹಿತರೆ. ಇವರೆಲ್ಲ ಈ ಪವನ ಸುತ್ತ ಸಂಘದ ಹುಡುಗರು ನೋಡಿ ಭಾಳ ಸಂತೋಷ ಆತ. ಆ ಡ್ರೆಸ್ ಹಾಕ್ಕೊಂಡು ಕಬಡ್ಡಿ ಗಿಬ್ಬಡ್ಡಿ ಆಡಿದ್ರೆ ಅಂದ್ರೆ ಯೌವನದೊಳಗೆ ಕಬಡ್ಡಿ ಆಡ್ಬೇಕು ಸ್ನೇಹಿತರೆ. ಎಲ್ಲ ಮಾಂಸಖಂಡಗಳು ಬಲಿಷ್ಠ ಆಗೋದು ಕಬಡ್ಡಿ ಆಟ. ಕಬಡ್ಡಿ ಆಟದಾಗ ಯೋಗ ಐತೆ, ಅದಕ್ಕೆ ಕಬಡ್ಡಿ ಪುರಾತನ ಆಟ, ನಮ್ಮ ದೇಶೀಯ ಆಟ ನೋಡ್ರಿ. ಉಸಿರು ಬಿಗಿ ಹಿಡಿಯೋದೈತೆ ಕಬಡ್ಡಿಯಾಗ, ಕುಂಭಕ ರೇಚಕ ಪೂರಕ ಅಂತ ಐತಿ ಯೋಗದಾಗ. ಕಬಡ್ಡಿ 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 ಕಬಡ್ಡಿ, ಇಷ್ಟು ಆಯಸ್ಸು ಮುಂದಕ್ಕೆ ಹೋಗತ್ರಿ. ಎಷ್ಟು ಉಸಿರು ಬಿಗಿ ಹಿಡಿತಿರೋ ಅಷ್ಟು ಸೆಕೆಂಡ್ ಆಯಸ್ಸ 17 ಸೆಕೆಂಡಿಂದ ಶುರು ಮಾಡಕಾಗ. ಇಷ್ಟು ಆಯಸ್ಸು ಮುಂದಕ್ಕೆ ಹೋತೀಗ ನಂದು, ಯಾ ಡಾಕ್ಟ್ರು ಬೇಕಿಲ್ಲ, ಯಮ ಧರ್ಮನೂ ಬೇಕಿಲ್ಲ, ಇದಕ್ಕೆ ಇಷ್ಟು ಗಳಿಸ್ಕೊಂಡು ನಾನು. ಅದಕ್ಕೆ ಈ ಉಸಿರು ಬಿಗಿ ಹಿಡಿದಕ್ಕೆ ನಾವು ದಾಸ್ತ ದಾಸ್ತ ತೇಗ್ತಿರ್ತೀವಿ, ಬಾಯಿಲಿ ಅದ್ರಾಗ ಮತ್ತೆ ಎಷ್ಟು ಉಸಿರು ಹೊರಗೆ ಹಾಕ್ತಿರೋ ಅಷ್ಟು ಆಯಸ್ಸ ಕಮ್ಮಿ. ಅದಕ್ಕೆ ಸ್ಮೋಕಿಂಗ್ ಮಾಡಬೇಡ್ರಿ, ಸಿಗರೇಟ್ ಬಿಡಿ ಸೇದಬೇಡ್ರಿ ಅಂತ. ಯಾಕಂದ್ರೆ ಅದು ಎಳಕೊಳ್ಳೋದು ಒಂದೇ ಸಲ ರೀ, ಬಿಡೋದು ಭಾಳ ನೋಡ್ರಿ ಹೂ ಅಂತ ಹೇಳೋದು ಹತ್ತಷ್ಟೊತ್ತು ಆಯಸ್. ಒಬ್ಬ ಬೀಡಿ ಮಾರ್ತಿನಂತ ಹಳೆ ಜೋಕು, ನಾನು ಬೀಡಿ ಸೇದ್ರಿ ನಿಮಗೆ ಮುದುಕರಾಗೋದೇ ಇಲ್ಲ, ನಾನು ಬೀಡಿ ಸೇದ್ರಿ ನೀವು ಮುದುಕರಾಗೋದೇ ಇಲ್ಲ ಅಂತ ಪರಿಚಯ. ಎಲ್ಲರು ತಾರ್ರೆ ನಂಗೊಂದು ಕಟ್ಟ ತಾನೆ, ಈಗ ಒಂದು ಕಟ್ಟ ಎಲ್ಲರೂ ತೊಗೊಂಡು ಸೇದಕತ್ತೆ. ರಾತ್ರಿ ರೊಕ್ಕ ಎಣಿಸುವಂತ ತಂದೆ ಮಗ ಕುಂತಿರ, ಒಬ್ಬ ಮಗ ಇದ್ದ ಎಣಿಸುವ ಕುಂತ, ಹುಡುಗೊಂದು ಬೀಡಿ ಹೆಚ್ಚಿದೆ. ಹೇಯ್ ಸೇದಬೇಡಂದ, ಅಪ್ಪ ನೀನು ಹೇಳ್ತಲ್ಲ ಬೀಡಿ ಸೇರಿ ಮುದುಕಾಗಲ್ಲ. ಓದ್ಸ ಹೇಳೋದು ಅರ್ಥ ಮಾಡಿಕೆ, ಯಾಕೆ ಮುದುಕರಾಗಲ್ಲ ಅಂತ ಹೇಳ್ತಂದ್ರೆ ಹರಿಯದಾಗ ಸತ್ತು ಹೋಗ್ತಾರ, ಅದಕ್ಕೆ ಮುದುಕರಾಗಂಗಲ್ಲ ಸೇದ್ರೆ ಅನ್ನಕತ್ತಿಲ್ಲ. ಏನು ಕ್ಲೀನ್ಲಿನೆಸ್ಸು, ಹುಡ್ರನ್ನ ಹೊರಗೆ ಬಿಡಂಗ್ರಿ. ನಮ್ಮವ್ವ ಅಪ್ಪ ಹೊರಗೆ ಹೋದ್ರೆ ಸಾಕಲ್ಲ ಅಪ್ಪ, ನೀನು ಹೊರಗೆ ಹೋಗಲ್ಲ ಗಂಡು ಹುಡುಗ ಅಂತ ಹೊರಗೆ ದಬ್ಬುತ್ತಿದ್ರು. ಈಗ ಶಾಲೆ ಹುಡುಗ ಓಡಿ ಬಂದವರು, ಅವು ನಮಸ್ಕಾರ ಮಾಡ್ತೀವಿ, ಮಮ್ಮಿ ನಮ್ಮ ಸ್ಕೂಲಲ್ಲಿ ರನ್ನಿಂಗ್ ರೇಸ್ ಇದೆ, ನನಗೆ ಆಶೀರ್ವಾದ ಮಾಡು ಮಮ್ಮಿ, ಮೆಲ್ಲಗೆ ಓಡಪ್ಪ. ರನ್ನಿಂಗ್ ರೇಸ್ನೇ ಮೆಲ್ಲಗೆ ಓಡಿದ್ರೆ ಗೆದ್ದಿದ್ದೆ ಅಂದ್ರೆ ಹುಡುಗ. ಹಿಂಗಾಗಿ ಪೊಲೀಸ್ ಆಗಕ್ಕೆ ಯಾರು ಒಲ್ರು, ಮಿಲಿಟ್ರಿ ಸೇರಾಕೊಳ್ರು, ಎಲ್ಲರೂ ಬ್ಯಾಂಕು ಎಲ್ ಐ ಸಿ ನೌಕರಿ ಬೇಕಂತಾರಾಗ್ಲಿ, ಭಯದ ನೌಕರಿ ಯಾರೂ ಮಾಡಕ್ಕೆ ತಯಾರಿಲ್ರಿ. ಎಲ್ಲ ಅಡ್ವರ್ಟೈಸ್ಮೆಂಟ್ ಕ್ಲೀನಾಗಿರ್ಬೇಕು, ನೀಟಾಗಿರ್ಬೇಕು. ಹೆಣ್ಮಕ್ಳಂತೂ ಯವ್ವ ನೀವೇನು ಓಲೆ ಫೇರ್ ಆ್ಯಂಡ್ ಲವ್ಲಿ ಈ ಕೋಟರ್ ಮರಿಕು ಏನು ಹಚ್ಚಿದ್ರು ಬೆಳಗಾಗಂಗಿಲ್ಲವ್ವ. ಮನಸ್ಸನ್ನು ಶುದ್ಧ ಇಟ್ಕೋಬೇಕು, ಇನ್ನೊಬ್ಬರ ಬಗ್ಗೆ ಒಳ್ಳೇದನ್ನು ಯೋಚನೆ ಮಾಡಬೇಕು. ಸರ್ವೇ ಜನ ಸುಖೀನೋ ಭವಂತು ಅನ್ನೋ ಮಾತನ್ನು ಆಚರಣೆಯಲ್ಲೂ ಮಾತಿನಲ್ಲಿ ಬಂದಾಗ ಮುಖಕ್ಕೆ ತೇಜಸ್ಸು ತಾನಾ ಬರ್ತೈತಿ. ನಾವು ಸುಮ್ಮ ಸುಮ್ಮನೆ ಜಾತಿ ಸೊಲಗೆ ಬಡದಾಡಿ ಸಾಯ್ತಿರ್ತೀವಿ. ನಮ್ಮ ಬೀಚಿಯವ್ರ ಕಾಲಕ್ಕೆ 3 ಮಂದಿ ಮಾತಾಡ್ಕೊಂತ ಕುಂತಿದ್ರಂತ, ಇದಕ್ಕಿಂತ ಲಿಂಗಾಯತರ ವೇದ ನಿಂತ ಒಗ್ಗಟ್ಟು ಅಂದ್ರೆ ಲಿಂಗಾಯತರದ ಬೇರೆ ಮಂದಿ ಒಗ್ಗಟ್ಟು ಹೇಳಬೇಡಿ. ಎಂತೆಂಥ ಸಂಸ್ಥೆ ಅದಾವ ನಮ್ಮ ಕೆ ಎಲ್ ಇ, ತರಳಬಾಳು, ಸುತ್ತೂರು, ಟಿ ಎಮ್ ಇ, ತೋಂಟದಾರ್ಯ, ಎಂತೆಂಥ ಸ್ವಾಮಿಗಳದಾರ, ಎಷ್ಟೆಷ್ಟು ರಾಜಕೀಯ ವಿಧಾನಸೌಧ ತುಂಬ ಬರೀ ನಾವು ಲಿಂಗಾಯತರ ಮಂದಿ ಐತೆ ಅಷ್ಟೇ. ಯಾಕಲೇ ನನ್ನ ಹೆಸರಿನಾಗ 101 ಮಂದಿ ಅದಾರ ಅನ್ನಂತ. ಹಾಂ ನಿನ್ನ ಹೆಸರು ಏನಿಲ್ಲ, ನಿನ್ನ ಹೆಸರು 101 ಸ್ವಾಮಿ ಇರ್ತಾವ 101 ಬಗಲಾಗ ಮುಸ್ಲಿಂ ನಿಂತಿದೆ. ಏಯ್ ನಮ್ದಕ್ಕೆ ಹೆಸರಿನಾಗ 100 ಜನ ಇದ್ದಾರಪ್ಪ, ಬರೀ ನಿಂದೊಂದೇ ಅಲ್ಲ,
ನಿನ್ನ ಹೆಸರೇನ್ಲೇ? ನೂರ್ ಬಾಷಾ, ನೂರ್ ಜಿಲಾನಿ, ನೂರ್ ಖಾನ್, ನೂರ್ ಕಪೂರ್, ನೂರ್ ಅಹಮದ್, ನೂರುಲ್ ಹಸನ್, ನೂರ್ ಜಹಾನ್, ಇವರಿಬ್ರು ಸೇರಿ ಬ್ರಾಹ್ಮಣರ ಓಣ್ಯಾಗ ಹೋದ್ರಿ. ಈ ಬ್ರಾಹ್ಮಣರ ಒಗ್ಗಟ್ಟಿಲ್ರಿ, ಏನು ಅವ್ರ ಹಿಂದೆ ಯಾರದಾರ? ನಡಿ ಕೇಳ, ನಡಿ ನೂರ್ ಜಾನ್, ನಡಿ ನಡಿ ನೂರೊಂದ ಹೋಗಾನಂತ ಇಬ್ರು ಹೋದ್ರಿ ಬ್ರಾಹ್ಮಣರ ಓಣ್ಯಾಗ. ಬ್ರಾಹ್ಮಣರವ ಆಚಾರ ಬರೀ ಮೈಯಿಂದ ಜನಿವಾರದಿಂದ ಬೆನ್ನು ತುರಿಸ್ಕೊಂತ ಕುಂತಿದ್ರು. ನಿಜವಾದ ಸ್ವಾವಲಂಬಿಗಳು ಅಂದ್ರೆ ಬ್ರಾಹ್ಮಣರು. ಬೆನ್ನು ಕೆರೆಯಾಕ ಸಹಿತ ಅವ್ರು ಹೆಂಡ್ತಿನ ಕರೆಯಂಗಿಲ್ಲ, ತಮ್ಮ ಬೆನ್ನು ತಾವ ತುರಿಸ್ಕೊಂತಿರ್ತಾರೆ. ಜನಿವಾರ ಬರೇ ಬ್ರಾಹ್ಮಣರು ಹಾಕಬೇಕಂತ ತಿಳ್ಕೊಂಡಿದ್ರೆ ತಪ್ಪು ರೀ ಅದು. ಬೆನ್ನು ಯಾರ್ಯಾರಿಗೆ ತಿಂಡಾಕತ್ತೆ ಅವರೆಲ್ಲ ಜನಿವಾರ ಹಾಕೋಬೇಕು. ಈ ನೋಡು ಜನಿವಾರ ಹಾಕ್ಲಾರ್ದ ಮಂದಿ ಪಾಪ ಬೆನ್ನು ಕೆರೆದ್ರೆ ಈ ಗಚ್ಚಿನ ಗ್ವಾಡಿಗೆ ಹೋಗಿ ತಿಕ್ಕತಿರ್ತಾವ ಎಮ್ಮಿ ತಿಕ್ಕಿದಂಗೆ. ಹಾಂ, ಒಂದು ದಾರ ಹಾಕಿಕೊಳ್ರಿ, ಗಸಗಸಗ ತಿಕ್ಕ ಕಲಾಸ ಮುಗಿದೋತು. ಸಬಕಾರ ಹಚ್ಚಿಕೊಳ್ರಿ ಬೆನ್ನಿಗೆ, ಯಾ ಬ್ರಷ್ ಬೇಡ ಏನು ಬೇಡ, ಎರಡು ಮೂರು ಸಲ ಹಿಂಗೆ ಜನಿವಾರ ಅಂದ್ಬಿಡ್ರಿ, ಬೆನ್ನು ಕ್ಲೀನು ಜನಿವಾರನು ಕ್ಲೀನು. ಹೌದಾ? ಸುಮ್ಮ ಸುಮ್ಮನೆ ಹೋಗಿ ಜಾತಿ ಮಾಡೀವಿ ನಾವು. ಅವ್ರು ಪಾಪ ಬರೀ ಮೈನ್ ತುರ್ಸ್ಕೊಂಡು ಕೂತ್ರಿ, ಹೋಗಿ ನಿಂತ ಆಚಾರ ನಮಸ್ಕಾರ ರೀ, ನಮಸ್ಕಾರ. ಒಗ್ಗಟ್ಟು ಅನ್ಬೇಕು ಅಲ್ಲಿ ಹಿಂಗಾಯ್ತಿರ್ದ್ರಿ, ಇಲ್ಲರಿ ಮುಸ್ಲಿಮ್ರದ್ದು ಹೆಂಗೆ ನೋಡ್ರಿ, ಇವನ ಹೆಸರಿನಾಗ ನೂರ ಒಂದಿದ್ದಾರೆ, ನೂರೊಂದಯ್ಯ ಸ್ವಾಮಿ ಇವನು ನೋಡ್ರಿ. ನೂರು ಭಾಷಾ ನಿಮ್ಮ ಹೆಸರು ರೀ? ನಿನ್ನ ಹೆಸರಿನಲ್ಲೇ ನೂರೊಂದಯ್ಯ, ನಿನ್ನ ಹೆಸರು? ನೂರು ಭಾಷಾ. ನನ್ನ ಹೆಸರಿನ ಗೊತ್ತಿಲ್ಲ. ಏನು ರೀ? ಅನಂತಕೋಟಿ ಪದ್ಮನಾಭಾಚಾರ್ಯ. ಹಾಂ, ಅದಕ್ಕೆ ಬೀಚಿ ಬರೀತಾರೆ ನಮ್ಮ ಗುರುಗಳು ಏನಂತ, ನೂರೊಂದಯ್ಯ ಸ್ವಾಮಿಯ ಒಗ್ಗಟ್ಟು ನೂರು ಭಾಷಾನ ದೈಹಿಕ ಬಲ ಅನಂತಕೋಟಿ ಪದ್ಮನಾಭಾಚಾರ್ಯರ ಬುದ್ಧಿವಂತಿಕೆ ಸೇರಿದ್ರೆ ಈ ಸಮಾಜವನ್ನು ಅದ್ಭುತವಾಗಿ ಕಟ್ಟಬಹುದು, ಈ ದೇಶವನ್ನು ಮುನ್ನಡೆಸಬಹುದು. ಕನ್ನಡ ಅದ್ಭುತವಾದಂಥ ಭಾಷೆ ಸ್ನೇಹಿತರೆ, ಹಂಗಂತ ಇಂಗ್ಲೀಷ್ ಕೆಟ್ಟ ಅಂತ ಅನ್ನೋದಿಲ್ಲ ನಾನು. ಅದಕ್ಕೆ ಅದರದೇ ಆದಂಥ ಪ್ರೌಢಿಮೆ ಇದೆ, ಕನ್ನಡಕ್ಕೂ ನಮ್ಮದೇ ಆದಂಥ ಒಂದು ಗತ್ತಿದೆ. ಇಂಗ್ಲೀಷ್ನಾಗ ಹತ್ತು ಶಬ್ದದಾಗ ಹೇಳೋದನ್ನು ಕನ್ನಡದಾಗ ಒಂದೇ ಅಕ್ಷರದಾಗ ಹೇಳ್ಬೋದು ನೀವು. ಏನು ಉದಾಹರಣೆ, ಫೋನ್ ಮಾತಾಡ್ತಿರ್ತೀರಿ ಮೊಬೈಲ್ನಾಗ, ನೆಟ್ವರ್ಕ್ ಕೇಳೋದಿಲ್ಲ. ಅವಾಗ ಈ ಇಂಗ್ಲೀಷ್ ಮಂದಿ ಹಲೋ ಪೆರಡನ್ ಮೀ ನಾಟ್ ಹಿಯರಿಂಗ್ ನೆಟ್ವರ್ಕ್ ಪ್ರಾಬ್ಲಮ್ ಕಮ್ ಔಟ್ ಸೈಡ್ ದೇರ್ ಈಸ್ ನೋ ನೆಟ್ವರ್ಕ್ ಸಾರಿ ರಿಪೀಟ್ ಒನ್ಸ್ ಅಗೇನ್ ಏಸ್ರಿ ಅವು ಕೇಳಂಗಿಲ್ಲ ಅನ್ನೋಕ್ಕಿಷ್ಟು ಪೆರಡನ್ ಮೀ ಸಾರಿ ನೆಟ್ವರ್ಕ್ ಪ್ರಾಬ್ಲಮ್ ಕಮ್ ಔಟ್ ಸೈಡ್ ಎಸ್ ಎಕ್ಸ್ಕ್ಯೂಸ್ ಮೀ ಸಾರಿ ಇವು ಯಾವೂ ಬೇಡ. ಕನ್ನಡದೊಳಗೆ ಕೇಳಲಿಲ್ಲ ಅಂದ್ರೆ ಆ ಅಂದ್ಬಿಡ್ರಿ. ಹೌದಾ? ಅವು ಹತ್ತು ಶಬ್ದ ಮಾಡೋದ ಕೆಲಸ ಒಂದ ಆ ಮಾಡ್ತೈತಿ. ಕಮ್ ಔಟ್ ಸೈಡ್ ದೇರ್ ಈಸ್ ನೋ ನೆಟ್ವರ್ಕ್ ಆ ಅಂದ್ರೆ ಸಾಕವ ಇವ ಕಿವುಡು ಸೊಳೆ ಮಗದನ ತೊಳಗೆ ಬಂದ್ಬಿಡ್ತ. ಮಾತಿಗೆ ಸ್ವ ಅರ್ಥ ಒಂದಿರಬೇಕು, ಅದು ನಮ್ಮ ನಡವಳಿಕೆಯಿಂದ ನಮ್ಮ ಅಂತಃಶಕ್ತಿಯಿಂದ ಬರೋದು. ಆದ್ರೆ ಎಲ್ಲ ಮಾತುಗೂ ಅರ್ಥ ಕೊಡಬಾರ್ದು ಅಂತ. ಈಗ ನೋಡಿ ಅಂತಾರೆ, ಈಗ ನೋಡಿ ಅಂದ್ರೆ ಈಗಲೇ ನೋಡ್ಬೇಕಾ ಅಂತ ಕೇಳ್ಬಾರ್ದು ನೀವು. ಅದು ಈಗ ನೋಡಿ ಅನ್ನೋದು ಸುಮ್ಮನೆ, ಕೆಲವರು ಅದು ಹೇಳಿದ್ರೆ ಮಾತು ಶುರು ಆಗಲ್ಲ, ಅದಕ್ಕೆ ಈಗ ನೋಡಿ ಅಂತಾರೆ. ಯಾರ ಅಪ್ಪ ಮಗನ ಹೇಳ್ತಿದ್ದ, ಏ 35 ನಂಬರ್ ತಗೊಂಡು ಪಾಸ್ ಆಗಕ್ಕಾಗಿಲ್ಲ, ಆ ಹಿಂದ್ಗಡೆ ಮನೆ ಹುಡುಗಿ ನೋಡು, ನೋಡವಳ್ನ ನೋಡವಳ್ನ 98 ನಂಬರ್ ತಗೊಂಡು ಪಾಸ್ ಆಗಳು ನೋಡವಳ್ನ. ಸುಂದರಪ್ಪ ಅವಳು ನೋಡ್ತಾ ಇದ್ರೆ ಅವ್ರ ಅಪ್ಪ ಸುಮ್ಮನಿದ್ದಾನ. ನೋಡವಳ್ನ ಅಂದ್ರೆ ಹೋಗಿ ನೋಡು ಅಂತಲ್ಲ ಅರ್ಥ. ಅದು ಎಲ್ಲ ಮಾತುಗೂ ಅರ್ಥ ಇರಲ್ಲ. ನಮ್ಮಲ್ಲಿ ಮಾತಾಡುವಾಗ ಹೇಳ್ತೀನಿ, ಅಯ್ಯೋ ನಮ್ಮ ಮನೇಲಿ ಒಂದು ಉಪ್ಪಿಟ್ಟು ಮಾಡ್ತಾರೆ ನೀವು ನೋಡ್ಬೇಕು. ಏನು ತಾಜ್ ಮಹಲ್ ಅದು ನೋಡೋಕೆ? ಉಪ್ಪಿಟ್ಟು ಮಾಡ್ತಾರೆ ನೋಡ್ಬೇಕು ಅಂದ್ರೆ ಬಂದು ಮನೇಲಿ ಎಲ್ಲ ಕೂತ್ಕೊಂಡು ಉಪ್ಪಿಟ್ಟು ಮಾಡೋದು ನೋಡೋಕಾಯ್ತದ? ನೋಡ್ಬೇಕು ಅಂದ್ರೆ ಚೆನ್ನಾಗಿರುತ್ತೆ ಅಂತ ಅರ್ಥ, ಅದಕ್ಕೆ ನೋಡ್ಲೇಬೇಕು ಬಂದು ಅಂತ ಅರ್ಥ ಅಲ್ಲ. ನಮ್ಮ ಮನೆ ಹತ್ರ ಇಬ್ರು ಹೆಂಗಸರು ಮಾತಾಡ್ತಿದ್ರು, ಒಬ್ಳು ಇನ್ನೊಬ್ಳನ್ನ ಕೇಳಿದ್ರು, ಯಜಮಾನ್ರು ಮನೇಲಿಲ್ವಾ? ಅಯ್ಯೋ ಇದಾರೆ, ಅದು ಇವತ್ತು ಅವ್ರಿಗೆ ಅಭ್ಯಂಜನ ಸ್ನಾನ, ಮೈಗೆಲ್ಲ ಎಣ್ಣೆ ತಿಕ್ಕೊಂಡು ಬಿಸಿಲಲ್ಲಿ ನಿಂತು ಬಿಡ್ತಾರೆ, ಬಚ್ಚಲ್ ಮನೆಗೆ ಸ್ನಾನಕ್ಕೆ ಹೋಗ್ಬಿಟ್ರೆ ಅಯ್ಯೋ ಒಂದೂವರೆ ಗಂಟೆ ಸ್ನಾನ ಮಾಡ್ತಾರೆ. ಅಯ್ಯೋ ಅವ್ರು ಸ್ನಾನಕ್ಕೆ ಕೂತ್ಬಿಟ್ರೆ ಜ್ಯೋತಿ ನೀವು ನೋಡಬೇಕು ಅಂದ್ಲು. ನಾನು ಗಾಬರಿ ಆಗ್ಬಿಟ್ಟೆ, ಏಳು ಗಂಟೆ ಸ್ನಾನಕ್ಕೆ ಕೂತ್ಕೊಂಡ್ರೆ ಅವಳ್ಯಾಕೆ ಬಂದು ನೋಡ್ಬೇಕು ಅಂತ. ನೋಡ್ಬೇಕು ಅಂದ್ರೆ ಲಿಟ್ರಲ್ ಆಗಿ ತಗೋಬಿಡ್ಬಾರ್ದು ಅದನ್ನ. ನೋಡ್ಬೇಕು ಅಂದ್ರೆ ಸ್ನಾನಕ್ಕೆ ಕೂತ್ಕೊಬಿಟ್ರೆ ತುಂಬಾ ಟೈಮ್ ತಗೋತಾರೆ ಅಂತ ಮಧ್ಯಕ್ಕೆ ಒಂದು ನೋಡ್ಬೇಕು ಅಂತ ಸೇರಿಸ್ಕೊಂಡಿದ್ದಾಳೆ ಅಷ್ಟೇ. ಆಮೇಲೆ ಹಳ್ಳಿಯವರಲ್ವಾ, ಸೋಪು ಶಾಂಪು ಹಾಕಲ್ಲ ಅವರು, ಕಲ್ಲಲ್ಲಿ ಮೈ ತಿಕ್ಕತಾರೆ ನೀವು ನೋಡ್ಬೇಕು ಅಂತ. ಇನ್ನು ಇದು ಬೇರೆ ನೋಡ್ಬೇಕು, ಅವಳು ಕಲ್ಲಲ್ಲಿ ಮೈ ತಿಕ್ಕೊಳ್ಳೋದು ಹೆಂಗೆ ತಿಕ್ಕತಾನೆ ಅಂತ. ಆಮೇಲೆ ಸ್ನಾನ ಮುಗಿಸ್ಕೊಂಡು ಬಂದು ಒಂದು ಕಂಬಳಿ ಒದ್ಕೊಂಡು ಮಲ್ಕೊಬಿಡ್ತಾರಪ್ಪ, ಜಲ 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 ಬೆವ್ತು ಬಿಡ್ತಾರೆ ನೀವು ನೋಡ್ಬೇಕು ಅಂದ್ರೆ ಅದು ಬೇರೆ ನೋಡ್ಬೇಕು, ಅವಳು ಕಂಬಳಿ ಎತ್ಬಿಟ್ಟು ಇವ್ರು ಗಂಡ ಎಷ್ಟು ಬೆವ್ರವನೆ ಅಂತ. ಅದು ನೋಡ್ಬೇಕು ಅನ್ನೋದಕ್ಕೆ ಅರ್ಥ ಇರಲ್ಲ, ಎಲ್ಲ ಶಬ್ದಗಳಿಗೂ ಏನು ಅರ್ಥ ಇರಲ್ಲ. ಆಮೇಲೆ ಅಯ್ಯೋ ನೀವೇ ಯೋಚನೆ ಮಾಡಿ ಅಂತಾರೆ, ಅದು ಇನ್ನೂ ಚೆಂದ, ನೀವೇ ಯೋಚನೆ ಮಾಡಿ.
ಸರ್ ಇಷ್ಟೊತ್ತಾದ್ರೂ ಜನ ಕೂತವ್ರೆ ಅಂದ್ರೆ ಯೋಚನೆ ಮಾಡಿ, ಅದಕ್ಕೆ ಯಾಕೆ ಯೋಚನೆ ಮಾಡಬೇಕು, ಕೂತಿದ್ದಾರೆ ಯೋಚನೆ ಮಾಡೋ ವಿಷಯನ ಅದು ಅಲ್ಲ ಸರ್. ಆದ್ರೂ ಇಷ್ಟು ಜನ ಯೋಚನೆ ಮಾಡಿ. ಆಮೇಲೆ ಸರ್ ನಾದ ಮಂಟಪ ಏನು ವೈಭವ ಕಟ್ಟಿದ್ದಾರೆ ಅಂದ್ರೆ ಯೋಚನೆ ಮಾಡಿ. ಸ್ವಾಮಿಗಳೇ ಯೋಚನೆ ಮಾಡ್ತಾ ಇಲ್ಲ, ನೀವು ಸುಮ್ಮನೆ ಯಾಕೆ ನೋಡಿ ಸಂತೋಷ ಪಡಿ, ಯೋಚನೆ ಮಾಡಿ ಯಾಕೆ. ನನ್ಗೆ ಅವನ್ಯಾರು ಹೇಳ್ತಿದ್ದ, ಬಹಳ ಕಷ್ಟ ಸರ್ ನಮ್ದು, ತುಂಬಾ ಬಡತನ ಸರ್, ಜೀವನ ತುಂಬಾ ಕಷ್ಟಪಟ್ಟಿದೀವಿ ಸರ್. ಸರ್ ನಮ್ಮ ಅಪ್ಪನಿಗೆ ಯಾವಾಗ 35 ರೂಪಾಯಿ ಸಂಬಳ ಸರ್, ಪ್ರೈಮರಿ ಸ್ಕೂಲ್ ಮೇಷ್ಟ್ರು, 35 ರೂಪಾಯಿ ಸಂಬಳ, ನಾವು 11 ಜನ ಮಕ್ಕಳು. ಯೋಚನೆ ಮಾಡಿ. ನಾನು ಹೇಳಿದೆ ನಿಮ್ಮ ಅಪ್ಪನಿಗೆ 11 ಜನ ಮಕ್ಕಳಾದ್ರೆ ನಾನ್ಯಾಕೆ ಯೋಚನೆ ಮಾಡ್ಬೇಕು, ಅದು ಇಷ್ಟು ಲೇಟಾಗಿ ಯೋಚನೆ ಮಾಡದ. ನಿಮ್ಮ ಅಪ್ಪ ಯೋಚನೆ ಮಾಡ್ಬೇಕಾಗಿತ್ತು ಮುಂಚೆ. ನಮ್ಮ ಅಪ್ಪನಿಗೆ 11 ಜನ ಮಕ್ಕಳು, ನೀವು ಯೋಚನೆ ಮಾಡಿ ಅಂತಾನೆ. ಅವ್ರ ಅಪ್ಪನಿಗೆ 11 ಜನ ಮಕ್ಕಳು, ನಾನು ಯೋಚನೆ ಮಾಡ್ಬೇಕು. ನಿಜವಾದ ಜಾತ್ಯತೀತ ಜನತಾ ಪಕ್ಷ ಅಂದ್ರೆ ನಮ್ಮದಾರೆ, ಎಲ್ಲ ಜಾತಿಯವ್ರನ್ನ ಸೇರಿಸ್ತೀವಿ ನಾವು. ಹಾಸ್ಯಕ್ಕೆ ಜಾತಿ ಭೇದ ಇಲ್ಲ, ಯಾರ್ಯಾರಿಗೆ ನಗಾಕ ಬರ್ತೈತೋ ಎಲ್ಲರೂ ಸೇರ್ತಾರ್ರಿ, ಅವರೆಲ್ಲ ಒಂದೇ ಜಾತಿಯವರು. ಅದಕ್ಕೆ ನಗರಪ್ಪ, ನಕ್ಕಷ್ಟು ಆರೋಗ್ಯ ರೀ, ನಕ್ರ ಆಮ್ಲಜನಕ ಹೆಚ್ಚಿಗೆ ಬರ್ತೈತಿ ದೇಹಕ್ಕೆ, ದೇಹ ಗಟ್ಟಾಕತಿ. ನಮ್ಮ ಕಾಲಕ್ಕೆ ಶಾಲ್ಯಾಗ ಈಗ ಶಾಲ್ಯಾಗ ನಗುನ ಇಲ್ರಿ, ಯಾಕಂದ್ರೆ ಇಂಗ್ಲೀಷ್ ಮೀಡಿಯಂ ಶಾಲೆ ನೋಡ್ರಿ ನೀವು, ಕೀಪ್ ಕ್ವೈಟ್, ಡೋಂಟ್ ಲಾಫ್, ಸಿಟ್ ಅಲರ್ಟ್, ಲುಕ್ ಎಟ್ ಮೀ ಮೇಡಮ್ನ ನೋಡ್ಬೇಕ್ರಿ. ನಮ್ಮ ಕಾಲಕ್ಕೆ ಮಾಸ್ತರ್ ಎಂದ್ರೆ ನಮ್ಮ ನೋಡಂತ ಹೇಳಿದ ನೆನಪೇ ಇಲ್ರಿ ನಮಗೆ. ಅವನ ಪಾಡಿಗೆ ಅವ ಒದರ್ತಿದ್ದ, ನಮ್ಮ ಪಾಡಿಗೆ ನಾವು ಒದರ್ತಿದ್ವಿ. ಇದೇನು ಸಾಲೆ ಕೊಂಡವಾಡ್ರಲ್ಲಿ ಅಂತಿದ್ರಿ, ಕೇಳಿರಿ ನೀವು, ಗಿಡದ ಕೇಳಾರಿ ನಮ್ಮ ಸಾಲಿ 8, 9, 10 ಕ್ಲಾಸಿಗೆ ರೂಮು, 4, 5, 6ಕ್ಕೆಲ್ಲ ಗಿಡದ ಕೆಳಗೆ ಹಿಂಗೆ ಸಾಲಿ ದುಂಡು ರೌಂಡ್ ಗಿಡ ಎಲ್ಲ ಕಡೆ ಗಿಡದ ನಾ ಗಿಡದ ಕೆಳಗೆ ಸಾಲಿ ಕ್ಲಾಸ್ ಇರುತ್ತೆ. ಅವ್ರಿಗೆಲ್ಲ ದೇವ್ರಿಗೆ ಒಂದೋ ಪ್ರಾರ್ಥನೆ ನಮ್ದು, ಏನೋ ತಂದೆಯ ಮಳೆ ಬರಲಿ. ಮಳೆ ಬಂತಂದ್ರೆ ಗಿಡದವ್ರ ಮನೆಗೆ ಬಿಟ್ಬಿಡ್ತಿದ್ದಾರೆ ರೀ. ಬೇಸಿಗೆ ಸಹಿತ ಮಳೆ ಬರಲಿ, ಚಳಿಗಾಲದ ಸಹಿತ ಮಳೆ ಬರಲಿ ಅಂತ ಬೇಡ್ಕೊಂತಿದ್ದೀವಿ ನಾವು. ಯಾಕಂದ್ರೆ ಸಾಲೆ ಅಷ್ಟು ಬೇಸರ ಆಗೋದು ನಮಗೆ. ಅಕ್ಕಡೆ ತಿರುಗಿ ಮಾಸ್ತರ್ ಬರೆದ್ರಾಗ 8 ಮಂದಿ ಎದ್ದೋಗ್ಬಿಡೋದ್ರಿ, ಮತ್ತೆ 8 ಮಂದಿ ಎಂತ ಆನಂದ ರೀ ಸಾಲ್ಯಾಗ. ನಕ್ಕೊಂತ ಹೋಗಿದ್ವಿ ಶಾಲೆಗೆ ಅಂದ್ರೆ, ಯಾಕಂದ್ರೆ ಆಟಿತ್ತು, ಗೆಳೆಯನ ಚೆಡಿಸೋದಿತ್ತು, ಕಾಡೋದಿತ್ತು, ಬುತ್ತಿ ಹಂಚಿಕೊಂಡು ಉಣ್ತಿದ್ವಿ. ಪ್ರಶ್ನೆ ಕೂತ್ರನ ಹಂಗೆ ಕೊಡ್ತಿದ್ರಿ. ಏ ಈಗ ಹುಡುಗರಿಗೆ ಏನೇನೋ ಉತ್ತರ ಕೊಡಕ್ಕೆ ಬರೋ, ಏನು ಕೇಳ್ತಾವ್ ಎದ್ದು ನಿಂತ್ಕೊಂಡು ಟಿಂಗ್ 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 ಹೇಳ್ತಾವ. ಹ್ಞೂ, ಶಿವಾಜಿ 8ನೇ ಇಸ್ವಿಯಲ್ಲಿ ಸತ್ತರು, ಟಕ್ಕಂತ ಇಸ್ವಿ ಹೇಳ್ತಾವ. ಶಿವಾಜಿ ಸತ್ತ 3 ವರ್ಷದ ನಂತರ ಏನಾಯಿತು ಹಿಂಗೆಲ್ಲ ಕೇಳಿದ್ರೆ, ಈಗ ನೀವು ಇಸ್ವಿ ಟಕ ಟಕ ಹೇಳ್ತಾವ. ಅವಾಗ ಏನು ಅಗ್ದಿ ಸರಿ, 1947ರಲ್ಲಿ ಏನಾಯ್ತು, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು, ಶಬಾಷ್. ಈಗ ನೋಡ್ರು 1950ರಲ್ಲಿ ಏನಾಯಿತು, ಸ್ವಾತಂತ್ರ್ಯ ಸಿಕ್ಕ 3 ವರ್ಷ ಆಗಿತ್ತು ರೀ. ಮಿನಿಮಮ್ 4 ಲೀಟ್ರ್ ಯಾವ ನೀರು ಕುಡಿತಾನೋ ದಿನ, ಅವಾಗ ರೋಗ ಅನ್ನೋದೇ ಇಲ್ಲ. ಇವ್ರು ಕುಡಿಯಂಗಿಲ್ಲ ರೀ, ಮಿಕ್ಸ್ ಮಾಡ್ಕೊಂತಾರಾಗ್ಲಿ ನೀರು, ಬರೇ ನೀರು ಕುಡಿಯಂಗಿಲ್ಲ, ಬರೇ ನೀರು ಕುಡಿಬೇಕು. ಮಿಕ್ಸ್ ಮಾಡ್ಕೊಂಡ್ರೆ ಗದ್ಲಕ್ಕೆ ಬಿದ್ದಿರಿ ನೀವು. ಅದಕ್ಕೆ ನಿನ್ನೊಂದು ವಾಟ್ಸಪ್ನೇ ಮೆಸೇಜ್ ಮತ್ತೆ ಭಾಳ ಚಲೋ ಬಂದೈತೆ, ಬಾರಿಂತಾಗ ಹುಡುಗಿಯರು ಹೋಗಬಾರ್ದಂತ, ಬ್ಯೂಟಿ ಪಾರ್ಲರ್ನಿಂದಾಗ ಹುಡುಗರು ಹೋಗಬಾರ್ದಂತ. ಭಾರತದಾಗ ಹುಡುಗಿಯರು ಹೋಗಬಾರ್ದು, ಬ್ಯೂಟಿ ಪಾರ್ಲರ್ ತರ ಹುಡುಗರು ಹೋಗಬಾರ್ದು. ಯಾಕಂದ್ರೆ ನಿಜ ಬಣ್ಣ ಇಬ್ಬರಿಗೂ ಗೊತ್ತಾಗದ. ಅವಾಗ ಕುಡ್ದಾಗಿ ಏನು ಬೇಕಾದ್ರೆ ಮಾತಾಡಿ ಅವನ ಮನಸ್ಸಿನಾಗ ಏನೈತೆ ಅಂತ ಹೇಳ್ತಾನೆ. ಅದಕ್ಕೆ ಹುಡುಗಿಯರು ಅಲ್ಲಿ ಹೋಗಬಾರ್ದು, ಇವ್ರು ಬ್ಯೂಟಿ ಪಾರ್ಲರ್ ಮುಂದೆ ಹೋಗ್ಬಾರ್ದು. ಯಾಕಂದ್ರೆ ಒಳಗೆ ಹೋಗೋ ಮುಂದೆ ಹೆಂಗಿರ್ತಾಳೆ, ಹೊರಗೆ ಬರೋ ಮುಂದೆ ಆಕೆ ಹೆಂಗಾಗ್ತಾಳೆ, ಅದು ನಿಜ ರೂಪ ಅಲ್ಲ. ಆದ್ರೆ ಈ ಭಾಗದಾಗ ಬ್ಯೂಟಿ ಪಾರ್ಲರ್ಗೆ ಹೋಗೋ ಮಂದಿ ಇಲ್ಲ. ಏನಿದ್ರು ಅಕ್ಕಡೆ ಸಿಟಿಯಾಗ ನಮ್ಮ ಕಾರ್ಯಕ್ರಮಕ್ಕೆ ಬೆಂಗಳೂರಾಗ ಬ್ಯೂಟಿ ಪಾರ್ಲರಿಂದ ಸೀದಾ ಅಲ್ಲಿಗೆ ಬಂದು ಕುಂದಿರ್ತಾರೆ. ನಾವು ಮೊದಲು ಓದಿಸೋ ಮಕ್ಕಳು ಗಾಬರಿಯಾಗಿ ಬಿಟ್ಟಿವೆ ಅವ್ರು ನೋಡಿ, ಸುಮ್ಮನೆ ನಿಂತು ಬಿಟ್ಟಿಯಾನೆ. ಯಾಕೆ ನೋಡ್ಲೋ ಮಾತಾಡ್ಲೋ, ನೋಡ್ಲೋ ಮಾತಾಡ್ಲು, ಸಿಟಿ ಕಳಿಸಿದ್ರು ಮಾತಾಡ್ರಿ ಅಂತ. ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದವರು ಅವರು, ಆದ್ರೆ ಒಬ್ಬರು ನಗುವಲ್ರು. ಯಾಕಂದ್ರೆ ಮೇಕಪ್ ಎಲ್ಲಿ ಹೋಗತ್ತೆ ಏನು ನಕ್ರೆ, 5 ಮಿನಿಟ್ಗೊಮ್ಮೆ ವ್ಯಾನಿಟಿ ಬೇಗಿನ ಕನ್ನಡಿ ತೊಗೊಂತಾವ, ಟಿಂಗ್ 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 ಟಿಂಗ್, ನಾವು ಹೊಯ್ಕೊಳಕತ್ತೀನಿ ನಿಂತಿಲ್ಲೆ ಕನ್ನಡಿ ಅಂತ. ಯಾವಾಗ ಕೇಳ್ಬೇಕು, ಮತ್ತೆ ಒಳಗೆ ಇಟ್ಕೊತಾರೆ, ಮತ್ತೆ ನನಗೆ ನೋಡಿದ್ರೆ ಮತ್ತೆ ನೋಡ್ತಾರೆ. ಅದಕ್ಕೆ ನಾ ಅಂದೆ, ಯಪ್ಪ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದವ್ರು ನಗಿಸೋದು ಭಾಳ ಕಷ್ಟ ರೀ, ಅದು ನಮ್ಮ ಕಡೆಗೆ ಬರ್ತಾವ ನೋಡ್ರಿ. ಹರಕ್ಕೆ ಇಲ್ಕಲ್ಲಿ ಸೀರಿ ತಂಬಾಕ ತಿಕ್ಕಿ ಹಲ್ಲು ಹೋಗಿರ್ತಾವ, ಕಾಲು ಎಳ್ಕೊಂತ ಪ್ರಾಣೇಶ್ ಬಂದನಂತ ಎಲ್ಲಿ ಅದನ್ನ ಅಂತ ಬರ್ತಾವ. ತಾಯಿ ಅಂದರೆ ಯಾವ ಆಭರಣವೂ ಬೇಕಿಲ್ಲ, ಮುಖದಲ್ಲಿ ನಗುವಿದ್ರೆ ಅದು 10 ತೊಲಿ ನೆಕ್ಲೇಸಿಗೆ ಸಮ. 10 ತೊಲಿ ನೆಕ್ಲೇಸ್ ಮಾಡಿಸ್ಕೊಳ್ಳೋದು ಒಂದ, ಬಾಯಿ ತೆಗೆದು ನಗೋದು ಒಂದ. ನಗುವಿನಂತ ಆಭರಣ ದೊಡ್ಡದಿಲ್ಲ, ಯಾವನ ಮುಖದಲ್ಲಿ ನಗು ಇರ್ತೈತೋ ಅವ ಏನೋ ಅಲಂಕಾರ ಮಾಡಿಕೋಬೇಕಾಗಿಲ್ಲ. ಮಹಾತ್ಮ ಗಾಂಧೀಜಿ ಏನು ಸೂಟ್ ಹಾಕ್ತಿದ್ರನ್, ಸೇಂಟ್ ಹೊಡ್ಕೊಂತಿದ್ರನ್, ಅವರ ಮುಖದ ನಗು ಅವ್ರನ್ನ ರಾಷ್ಟ್ರಪಿತನನ್ನಾಗಿ ಮಾಡಿತು. ಅಂತ ನಗು ನಿಮ್ಮೆಲ್ಲರ ಮುಖದಲ್ಲಿ ಸದಾ ರಾರಾಜಿಸಲಿ. ನಂಬರ್ 1 ಆಗುವುದು ಹೇಗೆ ಅಂತ ಕೇಳಿದ್ರು ಮಾಸ್ತರ್. ತಕ್ಕಂತಿದ್ನಿ ಅಂತ ಒಂದು ಹುಡುಗ,
ರ್ಯಾಂಕ್ ಸ್ಟೂಡೆಂಟ್ ಅವ. ನಂಬರ್ ಒನ್ ಆಗಬೇಕಾದ್ರೆ ಇಂಜಿನಿಯರಿಂಗ್ ಮಾಡ್ಬೇಕು ಸರ್, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು, ರೋಡ್ ಕಾಂಟ್ರಾಕ್ಟ್ ಹಿಡಿಬೇಕು. ಇಂಜಿನಿಯರ್ ಆದರೆ ನಂಬರ್ ಒನ್ ಆಗ್ತೀನಿ ಸರ್. ಇನ್ನೊಬ್ಬ ಫಿಲಿಮ್ ಸೇರ್ಬೇಕು ಸರ್, ಫಿಲಿಮ್ನಲ್ಲಿ ನಂಬರ್ ಒನ್ ಸ್ಟಾರ್ ಆಗ್ತೀವಿ ಸರ್. ಸರ್ ರಾಜಕಾರಣಕ್ಕೆ ಹೋಗ್ಬೇಕು ಸರ್, ನಂಬರ್ ಒನ್ ಮಂತ್ರಿ ಆಗ್ತೀವಿ, ಎಲ್ಲರೂ ನಂಬರ್ ಒನ್ ಆಗೋದು ಅಂತ ಹೇಳಿದ್ರು ಗುರುಲಿಂಗ ಸುಮ್ಮನೆ ಕುಂತುಬಿಟ್ಟಿದ್ದೆ. ಲೇ ಇವ್ರು ಹೇಳಿದ್ದಾರೆ ಕೇಳಿ ಹೇಳಲೇ, ನಂಬರ್ ಒನ್ ಆಗ್ಬೇಕಂದ್ರೆ ಏನು ಮಾಡ್ಬೇಕು ಗುರುಲಿಂಗ, ಚಂದ ನೀರು ಕುಡಿಬೇಕ್ರಿ ಅಂದವ. ಅರ್ಥ ಆಗ್ತಿಲ್ಲ, ನಂಬರ್ ಒನ್ ಆಗ್ಬೇಕಾದ್ರೆ ಚಲೋ ಹೊತ್ತು ನೀರು ಕುಡಿಬೇಕು ಅಂದ್ರೆ ನಂಬರ್ ಒನ್ ಕರೆಕ್ಟ್ ಆಗ್ತಾವೆ. ಅದು ಉತ್ತರನೇ ಮಾಸ್ತರ್, ಹಣಿ 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 ಪಡ್ಕೊತಿದ್ದೀವಿ, ಎಂಥ ಉತ್ತರ ಕೊಡ್ತೀಲಿ ನೀನು? ಕರೆಂಟ್ ವೈರ್ ಯಾಕೆ ಮ್ಯಾಕ್ ಕಟ್ತಾರ, ಹೈ ವೋಲ್ಟೇಜ್ ಇರ್ತ ಸರ, ಏನು 800-900 ಮೆಗಾವ್ಯಾಟ್ ವೋಲ್ಟೇಜ್ ಇರುತ್ತೆ, ಮುಟ್ಟಿದ್ರೆ ಸಾಕು ರಕ್ತ ಹೀರಿಕೊಂತೈತಿ, ಅದಕ್ಕೆ ಮ್ಯಾಕ್ ಕಟ್ತಾರೆ ರೀ ಎಲ್ಲರೂ. ಅದೇ ಕರೆಕ್ಟ್ ಆನ್ಸರ್ ಸರ್. ಶಬಾಯ್ ಶಬಾಯ್ ಗುರುಲಿಂಗ, ನೀ ಹೇಳಲೆ ಕೆಳಕ್ಕೆ ಕಟ್ಟಿದ್ರೆ ಹೆಣ್ಮಕ್ಳು ಬಟ್ಟೆ ಒಣ ಹಾಕ್ತಾರೆ ಅದ್ರ ಮೇಲೆ, ಅದಕ್ಕೆ ಮ್ಯಾಕ್ ಕಟ್ಟಾರೆ. ಇದು ಲೋಕಾನುಭವ ಇವಂದು ನೋಡ್ತಾರೆ ಕರೆಕ್ಟ್. ಅದಕ್ಕೆ ಮಕ್ಕಳನ್ನ ಎಲ್ಲರ ಮನೆಗಳಿಗೆ ಕಳಿಸ್ಬೇಕ್ರಿ, ನೀವೆಲ್ಲರ ಮನೆಗೆ ಹೋಗ್ಬೇಕು. ಈಗೇನು ಯಾರೋ ಮನೆಗೆ ಬರೋಂಗಿಲ್ಲರಿ, ಯಾರ ಮನೆಗೆ ಹೋಗಲಿ, ಸೀರಿಯಲ್ಲು ವಾಟ್ಸಪ್ಪು ಫೋನು, ಒಬ್ಬರ ಮನೆಗೆ ಒಬ್ರು ಹೋಗಂಗಿಲ್ಲ, ಬನ್ನಿ ಕೊಡೋಂಗಿಲ್ಲ, ಎಳ್ಳು ಬೆಲ್ಲ ಕುಸರಳು ಕೊಡೋಂಗಿಲ್ಲ, ಮಾತಾಡ್ಸಂಗಿಲ್ಲ, ಪತ್ರ ಹಾಕಂಗಿಲ್ಲ, ಎಲ್ಲ ಮೆಸೇಜಿನಾಗ ಎಲ್ಲ ಮಾತಿನಾಗ ಮುಗಿಸ್ಬಿಡ್ತಾರೆ. ಲಗ್ನ ಪತ್ರ ನೋಡ್ರಿ, ನಿಮ್ಮ ಹೆಸರು ನಮ್ಮ ಮನದಲ್ಲಿದೆ ಅಂತ. ಹೆಸರು ನೆನಪಾಗಂಗಿಲ್ಲ ಅವರು, ಹೆಸರು ನೆನಪಾಗಲಾರ್ದಕ್ಕೆ ಇವೆಲ್ಲ ಟೆಕ್ನಿಕ್ ರೀ. ಹಾಂ, ಅವಾಗ ಬರೆದು ಬಿಡ್ತಾರೆ ವಿಶ್ವನಾಥ್ ಜಿದ್ದಿ ಬಾಗಿಲು ರೋಣ ಅಂತ ಬರೆದು ಕೊಡೋರು. ಈಗ ನಿಮ್ಮ ಹೆಸರು ನಮ್ಮ ಮನದಲ್ಲಿ, ಎದ್ರ ಕಂಡ ಡ್ರ ಗಾಡಿ ನಿಲ್ಸೋದು. ಹಾಂ ನೋಡ, ನಿಮ್ಮ ಹೆಸರು ನಮ್ಮ ಮನದಲ್ಲಿದೆ, ಆಯ್ತು ಮೇಡಮ್, ನಾನು ಬಂದು ಉಂಡಂಗ ಅಂತ ತಿಳ್ಕೊಂತೀನಳ ಮನ್ಯಾಗ ಅಂತ. ಇಲ್ಲಿ ಎಲ್ಲ ವರ್ಗ ಜನ, ಡಾಕ್ಟರ್ ಅದಿರಿ, ಪೊಲೀಸರ್ ಅದಿರಿ, ಅಧಿಕಾರಿಗಳದಿರಿ, ಈ ಮೂರು ಮಂದಿ ಒಳಗೆ ಯಾರು ಹೆಚ್ಚು? ಮೂರು ಮಂದಿ ಸ್ನೇಹಿತರು. ಈಗ ಡ್ರೆಸ್ನಾಗ ಕೂತಾರೆ ಎಲ್ಲರೂ, ಆಮೇಲೆ ಖಾಲಿ ಕೂತಾಗ ಮಾಮೂಲು ಡ್ರೆಸ್ನಾಗ ಇರ್ತಾರೆ. ಇದ್ದಕ್ಕಿದ್ದಂತೆ ಪೊಲೀಸ್ ಇನ್ಸ್ಪೆಕ್ಟರ್ ಎದ್ದು ನಿಂತ, ಲೇ ನಾನು ಹೆಚ್ಚು ಹೆಂಗೆ, ನಾನು ನೋಡಿದ್ರೆ ಜನ ಅಂಜ್ಕೊಂತಾರೆ, ನಾನು ನೋಡಿದ್ರೆ ಎದ್ದು ಸೆಲ್ಯೂಟ್ ಹೊಡಿತಾರೆ, ಓಡಿ ಹೋಗ್ತಾರೆ, ನಾನು ನೋಡಿದ್ರೆ ಸಾಕು ಹಂಚ್ಕೊಂಡು ಸಾಯ್ತಾರೆ. ಅದಕ್ಕೆ ನಾನು ಹೆಚ್ಚು, ಏನಾರ ಮಾಡಿದ್ರೆ ಒದ್ದು ಒಳಗಾಗ್ತೀನಿ, ಎದಕ್ಕಂತ ಕೇಳಿದ್ರೆ ಮತ್ತೆ ಒದಿತೀನಿ, ಅದಕ್ಕೆ ನಾನು ಹೆಚ್ಚು ಅಂತ ಬಗಲಾಗ ಅಡ್ವೊಕೇಟ್ ಇದ್ದ ಲಾಯರ್. ಹೇ ಎಷ್ಟು ದಿವಸ ಒಳಗೆ ಇಟ್ಕೊಂತಲೇ ಪೊಲೀಸ್ ಕಸ್ಟಡಿಯಾಗ? ಭಾಳ ಆದ್ರೆ ಒಂದು ದಿವಸ, ಎರಡು ದಿವಸ, ಮೂರನೇ ದಿವಸ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೇಕು ನೀನು ಅವನು. ನಾನು ಹೆಚ್ಚಲೇ ಅಂದ ವಕೀಲ. ಏಯ್ ಹೌದು ನೋಡಲೆ, ನಾ ಸುಮ್ಮನೆ ಒದ್ದು ಒಳಗೆ ಹಾಕ್ತೀನಿ, ನೀ ಬಿಡಿಸಿಕೊಂಡು ಬರ್ತೀನಿ. ಇವನ್ ಡಾಕ್ಟರ್ ಅದ ನೋಡಿ ಓದಿಸೋಳೆ ಮಗ, ಇವಿಗೆ ಏನೇನೋ ಐಡಿಯಾ ಇಲ್ಲ, ಗೌರವ ಇಲ್ಲ, ಇವ ಹೆಚ್ಚು ಅಲ್ಲ ಅಲ್ಲ ಅಂದರು. ಅವ ಡಾಕ್ಟರ್ ಎದ್ದು ನಿಂತು ಹೇಳಿದ, ನಿಮ್ಮಿಬ್ಬರಿಗಿಂತ ನಾ ಹೆಚ್ಚಲೆ. ಹೆಂಗೆ ನೀನು ಸುಮ್ಮ ಸುಮ್ಮನೆ ಕಟ್ಟಿ ಮೇಲೆ ಕುಂತವ್ರನ್ನ ಒದ್ದೊಳಗೆ ಹಾಕ್ತಿ, ನೀನು ಸುಮ್ಮ ಸುಮ್ಮನೆ ಅವನು ಬಿಡಿಸ್ಕೊಂಬರ್ತಿ, ಹಿಂಗೆ ಮಾಡಾಕ ನಿಮ್ಮಿಬ್ಬರಿಗೂ ಸ್ಕ್ರೂ ಲೂಸ್ ಐತೆ ಅಂತ ನಾ ಸರ್ಟಿಫಿಕೇಟ್ ಕೊಟ್ರ ಮುಗ್ದ ಹೋದಲ್ಲ ಕತಿ. ಹೌದ್ರ ಹೆಂಡತಿ ಮಲ್ಕೊಂಡಿದ್ಲು, ಗಂಡ ಠಳ್ ಅಂತ ನೀರು ಹಾಕ್ತಾ ಬೆಳಗ್ಗೆ ಅವಳಿಗೆ, ಎದ್ಬಿಟ್ಲ ಅವಳ ಮೇಲೆ, ರೀ ಕೂಗಿದ್ರೆ ಎದ್ದೇಳಲ್ವ ನಾನು, ಮೈ ಮುಟ್ಟ ಅಲ್ಲಾಡ್ಸಿದ್ರೆ ಎದ್ದೇಳ್ತಿದ್ದೆಪ್ಪ, ನೇನ್ ನೀರು ಹಾಕ್ತೀರ ಮೈ ಮೇಲೆ. ಗಂಡ ಹೇಳ್ದ, ನೋಡು ನಿಮ್ಮ ಅಪ್ಪ ಏನು ಹೇಳಿದ್ದ ಮದುವೆ ಮಾಡಿಕೊಡುವಾಗ, ಏನು ಹೇಳಿದ್ದ, ನನ್ನ ಮಗಳನ್ನ ಹೂವ ನೋಡ್ಕೊಂಡಂಗೆ ನೋಡ್ಬೇಕು ಬಂದಿದ್ದ, ಅದಕ್ಕೆ ಆವಾಗ ಆವಾಗ ನೀರು ಹಾಕ್ತೀನಿ ಇದ್ದ. ಅವಳು ಲಿಟ್ರಲ್ ಆಗಿ ಹಂಗೆ ತಗೊಬಿಡ್ಬಾರ್ದಪ್ಪ. ಹೆಂಡತಿ ಒಂದಿವ್ಸ ಗಂಡನ ಜೊತೆ ಜಗಳ ಮಾಡಿದ್ಲು, ಆಫೀಸಿಂದ ಮನೆಗೆ ಬರ್ತೀರಾ ಮೊಬೈಲ್ ಇಟ್ಕೊಂಡು ಊರವ್ರ ಜೊತೆಲೆಲ್ಲ ಮಾತಾಡ್ತೀರಾ, ನಮ್ಮನ್ನು ಮಾತಾಡ್ಸೋಕ್ಕಾಗಲ್ವಾ? ಅಲ್ಲ ಬಂದಾಗ ನೀವು ಬರ್ತೀರಾ ಏನೋ ಮಾತಾಡಬೇಕು, ಕಾಯ್ತಿರ್ತೀವಿ, ನೀ ಸತ್ತಿದ್ಯಾ ಬದುಕಿದ್ಯಾ ಅಂತ ಒಂದು ಮಾತು ಕೇಳಲ್ಲ ನಮ್ಮನ್ನು ನೀವು? ಒಂದು ದಿವಸ ನಾನು ನೀ ಸತ್ತಿದ್ಯಾ ಬದುಕಿದ್ಯಾ ಅಂತ ಮಾತಾಡ್ಸಿದ್ರ ನಮ್ಮನ್ನ? ಗಂಡ ಅನ್ಕಂಡ ತಪ್ಪು ಮಾಡ್ತಾ ಇದ್ದೀನಿ, ಮಾತಾಡಿಸ್ಬೇಕು ನಾನು, ಇನ್ಮೇಲೆ ಮಾತಾಡಿಸ್ಬೇಕು ಅನ್ಕಂಡ ನಾಳೆ ಬಂದ, ಬಂದು ಗೇಟ್ ಹತ್ರ ಸುಗುಣ ಅಂದ. ಹೆಂಡತಿ ಖುಷಿ ಆಗ್ಬಿಡ್ತು, ಜಿಂಕೆ ಥರ ಓಡಿ ಬಂದ್ಬಿಟ್ಲು. ಏನ್ರಿ ಅಂದ್ಲು, ಸತ್ತಿದೀಯಾ ಬದುಕಿದೀಯಾ ಅಂದ. ಅವಳು ಕೇಳಕ್ಕೆ ಕೇಳಿದ್ದು ಅದೇ, ಲಿಟ್ರಲ್ಲಾಗಿ ಅದೇ ಅರ್ಥ ತಗೊಬಿಡ್ಬಾರ್ದು, ಸುಮ್ಮನೆ ಮಾತಷ್ಟೇ ಅವೆಲ್ಲ, ಎಲ್ಲ ಮಾತುಗೂ ಅವವೇ ಅರ್ಥ ಕಟ್ಬಿಟ್ರೆ ಕಷ್ಟ. ಮೈಸೂರು ಬಸ್ಸಲ್ಲಿ ಇವಾಗ ಯಾರೋ ಕಂಡಕ್ಟ್ರು, ನಿಮ್ಮ ಯಜಮಾನ್ರೆಲ್ಲ ಮರ ಎಲ್ಲರಮ್ಮ ಅಂದ ಯಾರೋ ಹೆಂಗಸ್ಗೆ, ಅಲ್ಲಿ ಹಿಂದ್ಗಡೆ ಕನ್ನಡಕ್ಕೆ ಹಾಕೊಂಡು ಕೂತಾರ ನೋಡಿ ಅಂದ್ಲು. ಏನಮ್ಮ ನಿಮ್ಮ ಯಜಮಾನ್ರು ಹಿಂದ್ಗಡೆ ಕನ್ನಡಕ್ಕೆ ಹಾಕೋತಾರ ಅಂದ, ಅವ್ನಿಗೆ ಮುಂದ್ಗಡೆ ಹಾಕೊಳಕ್ಕೆ ಕೇಳುತ್ತಾರೆ. ಹಂಗೆ ಅರ್ಥ ಮಾಡ್ಕೊಬಿಡ್ಬಾರ್ದು, ಮಾತಿಗೆ ಬೇರೆ ಬೇರೆ ಅರ್ಥ ಸಾಧ್ಯತೆಗಳಿರ್ತವೆ. ಈಗ ಕೆಲವ್ರು ಮನೆಗೆ ಹೋಗಿ ನೀವು ಏನೋ ತಿಂಡಿ ಗಿಂಡಿ ಕೊಡ್ತಾರಪ್ಪ, ಕೆಲವು ಮನೇಲಿ ಹಿಂಗಾಗುತ್ತೆ ನೋಡಿ, ಈ ಮಕ್ಕಳಿಗೆ ಏನಾದ್ರು ಕೊಡಿ ತಿನ್ನಲ್ಲ ಅವು. ಎಲ್ಲ ಮನೇಲೂ ಇದೊಂದು ಪ್ರಾಬ್ಲಮ್ ಅಪ್ಪ, ಈ ಕಾಲದಲ್ಲಿ ಮಕ್ಕಳಿಗೆ ಏನು ಕೊಟ್ಟರು ತಿನ್ನಲ್ಲ. ನೀವು ಯಾರ್ದಾರು ಮನೆಗೆ ಹೋಗಿ ಇವ್ನು ಸ್ವಲ್ಪ ಬುದ್ಧಿ ಹೇಳಿ, ಏನು ಕೊಟ್ಟರು ತಿನ್ನಲ್ಲ, ತಿನ್ನಲ್ಲ ಅಂತಾನೆ, ಎಲ್ಲ ಕಲಿತಾನೆ, ಸ್ಕೂಲಲ್ಲಿ ಚೆನ್ನಾಗಿ ಓದ್ತಾನೆ, ಅದು ತಿನ್ನಲ್ಲ. ನೀವೇ ಸ್ವಲ್ಪ ಬುದ್ಧಿ ಹೇಳಿ. ನಾವೆಲ್ಲ ಚಿಕ್ಕ ಈಗೆಲ್ಲ ಒಂದೊಂದು ಮಕ್ಳು ಇರ್ತಾವಲ್ಲ, ತಿನ್ನಲ್ಲ ಅವು ಜಂಬ, ತಿನ್ನಲ್ಲ ಅವು. ನಾವು 8 ಜನ ಮಕ್ಕಳು ನಮ್ಮ ಅಪ್ಪಂಗೆ,
ಅವ ಕಂಪ್ಲೇಂಟ್ ಬೇರೆ, ಎಲ್ಲರೂ ಏನಾರ ಇಟ್ಬಿಟ್ರೆ ತಿಂದು ಬಿಡ್ತಾನೆ, ಒದರಿ ನನ್ನ ಮಗನಿಗೆ ಅನ್ನೋರು ನಮಗೆಲ್ಲ. ಈಗ ಹಂಗಲ್ಲ, ಸ್ವಲ್ಪ ಬುದ್ಧಿ ಹೇಳಿ ತಿನ್ನಲ್ಲ ಅವನು, ಸ್ವಲ್ಪ ಬುದ್ಧಿ ಹೇಳಿ ಎತ್ತಾರೆ. ನೀವು ತಿನ್ನಲ್ಲ ಅಲ್ಲ ಮಕ್ಕಳು, ನೀವೇನಾರು ಕೊಡಿ ತಿನ್ನಲ್ಲ, ತಿನ್ನಲ್ಲ, ಒಳಗೆ ಕರೆದು ಬಪ್ಪ ತಗೋ ತಿನ್ನು ತಿನ್ನಲ್ಲ. ಆದ್ರೆ ನಿಮ್ಮ ಮನೆಗೆ ಯಾರೋ ನೆಂಟರು ಬಂದಿರ್ತಾರೆ, ನೆಂಟರು ಮುಂದೆ ಏನೋ ಒಂಚೂರು ತಿಂಡಿ ಗಿಂಡಿ ಇಟ್ಟಿರ್ತೀರಿ, ಆವಾಗ ಹೋಗಿ ಅವ್ರ ಮುಂದೆ ಮುಂದೆ ಅಬ್ಬೆ ಪಾರಿಗಳ ಥರ ನಿಂತಿರ್ತಾರೆ. ಏನು ಮೂರು ದಿವಸದಿಂದ ತಿಂದಿಲ್ವೇ ಅನ್ನೋ ಹಂಗೆ ಹಲ್ಕಿಸ್ಕೊಂಡು ನಿಂತಿರ್ತವೆ, ಮಾನ ಕಳಿಯೋಕ್ಕೆ ಮಾಡ್ತವೆ. ನೀವೇ ಒಳಗೆ ಕರೆದುಕೊಡಿ ಬೇಡ ಅಂತವೆ, ನೆಂಟರು ಮುಂದೆ ಏನಾದ್ರು ಇಡಲಿ ಅಲ್ಲಿ ಹೋಗಿ ಒಸಿತವೆ. ಒಂದು ಮನೇಲಿ ಹಿಂಗೆ ಆಗೋಯ್ತು, ಅಯ್ಯಮ್ಮ ಏನೊಂಚೂರು ಬಿಸ್ಕೆಟು ಬಾಳೆಹಣ್ಣು ಇಟ್ಟಿದ್ಲು, ನಾನು ಇನ್ನೇನು ತಿನ್ಬೇಕಪ್ಪ, ಒಂದು 3 ವರ್ಷದ ಮಗು ಹೆಣ್ಮಗು ಬಂದು ಎದುರು ನಿಂತ್ಕೊಬಿಡ್ತು, ಅದನ್ನ ನಿಲ್ಲಿಸ್ಕೊಂಡು ನಾನು ತಾನೇ ಹೆಂಗೆ ತಿನ್ನೋದಲ್ವ. ಅದನ್ನು ಕರೆದು ಬಾಪ ಇಲ್ಲಿ ನಿಮ್ಮಮ್ಮ 5 ಬಿಸ್ಕೆಟ್ ಕೊಟ್ಟವಳೆ, ನೀನು 3 ತಗೋ ನನಗೆ 2 ಆಗ್ಬೋದಾ ಅದೇ. ನಾನು ಆ 3 ವರ್ಷದ ಮಗು ಎಂಥ ಚಾಣಾಕ್ಷ ಹುಡುಗಿ ಅದು ಅಂದರೆ, ಅಂಕಲ್ ದೊಡ್ಡವ್ರು ಬಿಸ್ಕೆಟ್ ತಿಂತಾರಾ ಅಂತ. ನಾನೇ ತಮಾಷೆ ಹೇಳಿದೆ, ನಾವು ತಿನ್ನಲ್ಲ ಬಿಸ್ಕೆಟ್ ಎಲ್ಲ ತಿನ್ನಲ್ಲ ತಗೋ ಅಂತ 500 ಕೊಟ್ಬಿಟ್ಟೆ. ನಮ್ಮ ಮನೆ ಬೇರೆ ಉಳಿಸ್ಕೋಬೇಕಲ್ಲ, 500 ಕೊಟ್ಬಿಟ್ಟೆ. ಆ ಮಗು 500 ಜೋಡಿಸ್ಕೊಂಡು ತಿಂತಾಯ್ತು, ಅವ್ರ ಅಮ್ಮ ಒಳಗಡೆ ನಿಂತ್ಕೊಂಡು ನೋಡ್ಬಿಟ್ಲು, ಅವ್ಳಿಗೊಂಥರ ನಾಚಿಕೆ ಆಗ್ಬಿಡ್ತು, ತಕ್ಷಣ ಹೊರಗಡೆ ಬಂದ್ಬಿಟ್ಲು. ಯಾವ ಮಾತಿಗೂ ಅರ್ಥ ಹಚ್ಚಬಾರ್ದು ಅನ್ನೋದು ಕೇಳ್ತೀನಿ. ಬಂದ್ಬಿಟ್ಟು, ಏಯ್ ನೀವು ತಿನ್ನಿ ಸರ್, ನೀವು ಒಳ್ಳೆ ಕತೆ, ನೀವು ತಿನ್ನಿ ಸರ್, ಅದು ಅವ್ಳಿಗೆ ಯಾಕೆ ಕೊಡೋಕೆ ಹೋಯ್ತೀರಿ, ಅವ್ರೇನು ತಿಂತಾನೆ ಇರ್ತಾರೆ, ನೀವು ತಿನ್ನಿ ಸರ್, ಅವ್ರಿಗೆ ಒಳ್ಳೇದು, ತಿಂತಾನೆ ಇರ್ತಾರೆ ಅವರು, ನೀವು ತಿನ್ನಿ. ಹಂಗಂದ್ರೆ ಏನರ್ಥ ಅಂದರೆ, ಅವ್ರ ಮಕ್ಕಳು ತಿಂತಾನೆ ಇರ್ತಾರೆ, ನಾವು ದರಿದ್ರದವರು, ನಾವು ಯಾವತ್ತೂ ಬಿಸ್ಕೆಟ್ ತಿನ್ನಿಲ್ಲ ಅಂತ ಅರ್ಥ. ಇದು ಈ ಹೊತ್ತಿನ ವಿಶೇಷ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ಕಾಮಿಡಿ 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 ಎಕ್ಸ್‌ಪ್ರೆಸ್.